ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಧನ್ವಂತರಿ ಆರಾಧನೆ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಧನ್ವಂತರಿ ದೇವವೈದ್ಯ ಕ್ಷೀರಸಾಗರ ಮಂಥನದಲ್ಲಿ ಅಮೃತ ಕಲಶವನ್ನು ಹೊತ್ತು ಬಂದಂತಹ ಎಲ್ಲಾ ಮಾಹಿತಿಯನ್ನ ಸವಿಸ್ತಾರವಾಗಿ ತಿಳ್ಕೊಳ್ಳುವಂತಹ ಕಾರ್ಯಕ್ರಮ ಇದಾಗಿದೆ. ಲೋಕ್ಯನಾಥಾಯ ಶ್ರೀ ಮಹಾವಿಷ್ಣುವೇ ನಮಃ. ಆರೋಗ್ಯದ ಆಯುಷ್ಯದ ಹಾಗೂ ಜೀವನದ ಎಲ್ಲಾ ವಿಧಾನದಲ್ಲಿ ನಾವು ಕ್ಷೇಮವನ್ನ ಅಭಿವೃದ್ಧಿಯನ್ನ ಸಕಲ ಒಂದು ಸಿದ್ಧಿಗಳನ್ನು ಪಡಿಬೇಕು ಅನ್ನೋದಾದರೆ ಏನು ಮಾಡಬೇಕು, ಈ ಎಲ್ಲ ಮಾಹಿತಿಯನ್ನು ಸವಿಸ್ತಾರವಾಗಿ ತಿಳಿಸ್ಕೊಡ್ಲಿಕ್ಕೆ ನಮ್ಮೊಂದಿಗೆ ಖ್ಯಾತ ಜ್ಯೋತಿಷ್ಯರು ಆಧ್ಯಾತ್ಮ ಚಿಂತಕರು ಆದಂತಹ ಗುರುಜಿ ಅವರು ಆಗಮಿಸಿದ್ದಾರೆ. ಶ್ರೀಯುತ ಹರಿಶಾಸ್ತ್ರಿ ಅವರು ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ತೆ ಅಮ್ಮ. ಧನ್ವಂತರಿ ಯಾರು? ದೇವವೈದ್ಯ. ದೇವತೆಗಳ ವೈದ್ಯನಾಗಿ ಎಲ್ಲ ರೀತಿಯಾದಂತಹ ಆರೋಗ್ಯ ಸೌಖ್ಯವನ್ನು ಸಕಲ ಸಂಪದವನ್ನು ದೇವತೆಗಳಿಗೆ ಧಾರೆ ಎರೆದಂತಹ ಅಮೃತ ಕಲಶವನ್ನು ಹೊತ್ತಂತಹ ದೇವತೆ. ಆದರೆ ದೇವವೈದ್ಯನಾದಂತಹ ಧನ್ವಂತರಿ ಧರೆಗಿಳಿದು ಮನುಕುಲದ ಉದ್ಧಾರವನ್ನು ಶ್ರೀಸಾಮಾನ್ಯರನ್ನು ಹಾಗೂ ಪ್ರಜೆಗಳಿಗೆ ಉತ್ತಮದನ್ನು ಬಯಸಿದ್ದನ್ನು ರೀತಿ ಯಾವುದು, ಇದರ ಬಗ್ಗೆ ಏನು, ಈ ಎಲ್ಲ ಮಾಹಿತಿಯನ್ನು ಈಗ ತಿಳ್ಕೊಳ್ಳುವಂತಹ ಸಮಯ. ಗುರುಗಳೇ, ಈಗ ದೇವವೈದ್ಯನಾಗಿ ಈ ವನಸಿರಿಗಳು ಹಾಗೂ ವನೌಷಧಿಯ ಸಂಪತ್ತನ್ನು ಹೇಗೆ ಪರಿಚಯಿಸಿಕೊಟ್ರು? ಈ ಧನ್ವಂತರಿ ಅನ್ನುವಂಥ ಮಹಾವಿಷ್ಣುವಿನ ಬಗ್ಗೆ ತಿಳ್ಕೊಬೇಕಾದ್ರೂ ನಾವು ಪುರಾಣಕ್ಕೆ ಹೋಗಬೇಕು. ಯಾಕೆಂತಂದರೆ ನಿಮಗೆಲ್ಲ ಗೊತ್ತೇ ಇದೆ, ಸಣ್ಣ ಸಣ್ಣ ವಿಷಯಗಳು ನಿಮಗೆ ಅರ್ಥಿರುತ್ತೆ, ಅದನ್ನು ದೀರ್ಘವಾಗಿ ತಿಳ್ಕೊಳ್ಳೋದಕ್ಕೆ ಮಾತ್ರ ನೀವು ಸಾಧಾರಣವಾಗಿ ಬಯಸ್ತಿರ್ತೀರ. ಹಿಂದೆ ಸಮುದ್ರ ಮಂಥನ ಅನ್ನುವಂತಹದ್ದು ಒಂದು ದೊಡ್ಡ ಕಾರ್ಯಕ್ರಮ ಅನ್ನುವಂಥದ್ದು ನಡೆಯುತ್ತೆ. ಯಾರ ಮಧ್ಯೆ ನಡೆಯುತ್ತೆ ಅಂತಂದರೆ ದೇವ ದಾನವರ ಮಧ್ಯೆ ನಡೆಯುತ್ತೆ. ಅಂದರೆ ರಾಕ್ಷಸರು ದೇವರು ಈ ಒಂದು ಸಮುದ್ರ ಮಂಥನ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಳ್ತಾರೆ. ಸರಿ, ಹಾಗಾದರೆ ದೇವಾನು ದೇವತೆಗಳು ಇದ್ದಾಗಲೇ ರಾಕ್ಷಸರು ಇದ್ರ ಅನ್ನುವಂಥ ಪ್ರಶ್ನೆ ಬರುತ್ತೆ. ಹೌದು, ನಮಗೆ ಬಲಗೈ ಇದೆ ಅಂತಂದರೆ ಎಡಗೈ ಇರಲೇಬೇಕು, ಹಗಲಿದೆ ಅಂದರೆ ರಾತ್ರಿ ಇರಲೇಬೇಕು, ಸುಖ ಇದೆ ಅಂದರೆ ದುಃಖ ಇರಲೇಬೇಕು, ಹಾಗೆ ದೇವತೆಗಳಿದ್ದರು ಅಂದರೆ ಅಸುರರು ಇರಲೇಬೇಕು. ಹಾಗಿದ್ದಾಗ ಈ ಅಮೃತ ಅನ್ನುವಂತಹದ್ದು ಸಮುದ್ರದಲ್ಲಿ ಕ್ಷೀರಸಾಗರದಲ್ಲಿದೆ ಅಂತ ಹೇಳಿ ದಾನವರಿಗೆ ಅಂದರೆ ರಾಕ್ಷಸರಿಗೆ ಮತ್ತು ದೇವರುಗಳಿಗೆ ಅದು ಪರಿಚಯ ಆಗುತ್ತೆ. ಸರಿ, ಅದನ್ನು ಹೇಗಾದರೂ ಮಾಡಿ ಹೊರಗೆ ತೆಗಿಬೇಕು ಅನ್ನುವಂಥ ಮೂಲ ಉದ್ದೇಶವನ್ನು ತಗೊಂಡು ಒಂದು ಸಮುದ್ರ ಮಂಥನ ಮಾಡಬೇಕಂದ್ರೆ ದೊಡ್ಡ ಬೆಟ್ಟವನ್ನು ತಗೊಂಡು ಅದಕ್ಕೆ ವಾಸುಕಿ ಅನ್ನುವಂಥ ಒಂದು ಸರ್ಪವನ್ನು ಬಿಗಿದು ಅದನ್ನು ಮಜ್ಜಿಗೆ ಕಡಿತೀವಲ್ಲ ನಾವು, ಆ ರೀತಿಯಾಗಿ ಮಜ್ಜಿಗೆ ಕಡಿದಾಗೆ ಸಮುದ್ರವನ್ನು ಕಡಿತಾರೆ, ಮಂಥನವನ್ನು ಮಾಡ್ತಾರೆ. ಒಂದು ಕಡೆ ರಾಕ್ಷಸರು ತಮ್ಮ ಬಲವನ್ನು ಉಪಯೋಗಿಸಿ ಎಳಿತಾರೆ, ಇನ್ನೊಂದು ಕಡೆ ದೇವನ ದೇವತೆಗಳು ತಮ್ಮ ಬಲವನ್ನು ಉಪಯೋಗಿಸಿ ಎಳಿತಾರೆ. ಹೀಗೆ ಸಮುದ್ರ ಮಂಥನ ಆಗ್ತಾ ಇರಬೇಕಾದ್ರೆ ಒಂದೊಂದೇ ಪದಾರ್ಥಗಳು ಬರ್ತಾ ಇರುತ್ತೆ. ತುಳಸಿ ಬರುತ್ತೆ, ಆಮೇಲೆ ಲಕ್ಷ್ಮೀ ಬರ್ತಾಳೆ, ಲಕ್ಷ್ಮೀ ಬಂದಾಗ ಮಹಾವಿಷ್ಣು ಸ್ವೀಕಾರ ಮಾಡ್ತಾನೆ, ಆಗಲೇ ಲಕ್ಷ್ಮಿಗೆ ಮಹಾವಿಷ್ಣುವಿಗೆ ಲಕ್ಷ್ಮಿ ಅರ್ಧಾಂಗಿ ಆಗುವಂಥದ್ದು ಅಂದರೆ ಧರ್ಮಪತ್ನಿ ಆಗುವಂಥದ್ದು. ಹೀಗೆ ಒಂದೊಂದೇ ಪದಾರ್ಥಗಳು ಬರ್ತಾ ಇರುತ್ತೆ. ಬರ್ತಾ 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 ಧನ್ವಂತರಿ ಮಹಾವಿಷ್ಣುವಿನ ಅಮೃತ ಕಲಶ ಬರುತ್ತೆ. ಅಂದರೆ ಮಹಾವಿಷ್ಣು ಬರೋದಿಲ್ಲ, ಅಮೃತ ಕಲಶ ಅನ್ನುವಂಥದ್ದು ಉತ್ಪತ್ತಿ ಆಗುತ್ತೆ. ಅಮೃತ ಕಲಶ ಬಂದು ಕೂಡಲೇ ಅದು ಮಹಾವಿಷ್ಣು ಸ್ವೀಕಾರ ಮಾಡ್ತಾರೆ, ತಮ್ಮ ಒಂದು ಹಸ್ತದಲ್ಲಿ ಅದನ್ನು ತಗೊಳ್ತಾರೆ. ಯಾಕೆಂದರೆ ಕೆಲವೊಂದು ಪದಾರ್ಥಗಳು, ಈಗ ವಿಷ ಬಂತು, ಹಾಲಹಾಲ ವಿಷ, ಯಾರೂ ತಗೊಳ್ಳೋಕ್ಕಾಗಲಿಲ್ಲ. ಕೊನೆಗೆ ಪರಮೇಶ್ವರ ಈಶ್ವರ ಅದನ್ನು ತಗೊಂಡ, ಯಾಕೆಂದರೆ ಅದನ್ನು ಶಕ್ತಿ ಜೀರ್ಣ ಮಾಡ್ಕೊಳ್ಳೋಕ್ಕೆ ಕೇವಲ ಸ್ವಾಮಿ ಈಶ್ವರನಿಗೆ ಮಾತ್ರ ಇತ್ತು. ಹಾಗೆ ಧನ್ವಂತರಿ ಮಹಾವಿಷ್ಣು ಒಂದು ಸ್ವರೂಪಿಯಾಗಿರ್ತಕ್ಕಂಥ ಅಮೃತ ಕಲಶವನ್ನು ಮಹಾವಿಷ್ಣು ತಗೋತಾರೆ. ಹಾಗೆ ಮಹಾವಿಷ್ಣು ತಗೊಂಡಾಗ ಋಷಿಮುನಿಗಳು ಮಹಾವಿಷ್ಣುಗೆ ಧನ್ವಂತರಿ ಮಹಾವಿಷ್ಣು ಅಂತ ಹೆಸರಿಟ್ಟರು. ಅಲ್ಲಿವರೆಗೂ ವಿಷ್ಣು ಅಂತ ಇತ್ತು ಹೆಸರು, ಅಲ್ಲಿ ಧನ್ವಂತರಿ ಮಹಾವಿಷ್ಣು ಅಂತ ಬಂತು. ಸರಿ, ಅಮೃತವನ್ನು ಮಹಾವಿಷ್ಣು ಪಡೆದ್ರು, ಅದಾದಮೇಲೆ ರಾಕ್ಷಸರು ಮತ್ತು ದೇವರುಗಳೆಲ್ಲರೂ ತೊಗೊಳ್ಬೇಕು ಅಂತಾಯಿತು. ಕೊನೆಗೆ ದೇವರು ಮಾತ್ರ ಸಲ್ಲಿತು, ಅದರಲ್ಲೊಂದೆರಡು ಬಿಂದುಗಳು ರಾಹುಕೇತುಗಳು ತೊಗೊಂಡ್ರು, ಅದೆಲ್ಲ ಪುರಾಣ ಕಥೆಗಳು, ನಿಮ್ಗೆ ಗೊತ್ತಿರತಕ್ಕಂಥ ವಿಚಾರ. ಸರಿ, ಈ ಅಮೃತ ಕಲಶವನ್ನು ಹೊತ್ತಿರತಕ್ಕಂಥ ಧನ್ವಂತರಿ ಮಹಾವಿಷ್ಣುವಿನ ಒಂದು ಅನುಗ್ರಹದಿಂದ ದೇವಾನುದೇವತೆಗಳು ಆರೋಗ್ಯವಂತರಾಗಿ ಸುಖವಂತರಾಗಿ ಸೌಭಾಗ್ಯವಾಗಿ ತಮ್ಮ ಜೀವನವನ್ನು ಸುರಲೋಕದಲ್ಲಿ ನಡೆಸ್ಕೊಳ್ತಾ ಇದ್ರು. ಸರಿ, ಈ ಒಂದು ಧನ್ವಂತರಿಯ ಬಿಂದು ಅಥವಾ ಈ ಧನ್ವಂತರಿಗೆ ಸಂಬಂಧಪಟ್ಟಂಥ ಒಂದು ಔಷಧ ಮಹಾವಿಷ್ಣು ಚಿಂತನೆ ಮಾಡಿ ಪ್ರಜೆಗಳ ಉದ್ಧಾರಕ್ಕೋಸ್ಕರ, ತಮ್ಮ ಭಕ್ತರ ಉದ್ಧಾರಕ್ಕೋಸ್ಕರ ಆ ಸ್ವಾಮಿಯೇ ಮನುಷ್ಯನ ಗರ್ಭದಲ್ಲಿ ಜನಿಸ್ತಾರೆ. ಎಲ್ಲಿ ಜನಿಸ್ತಾರೆ ಅಂತಂದರೆ ಅದ್ಭುತವಾಗಿ ಚಂದ್ರವಂಶದಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ಧನ್ವ ಅನ್ನುವಂಥ ಒಬ್ಬ ರಾಜ ಇರ್ತಾನೆ. ಆ ರಾಜನ ಗರ್ಭದಲ್ಲಿ ಧನ್ವಂತರಿ ಅನ್ನುವಂಥ ರೂಪದಲ್ಲಿ ಆ ಮಹಾವಿಷ್ಣುವಿನ ಜನನ ಆಗುತ್ತೆ. ಜನನಾಗಿ ಸಣ್ಣ ವಯಸ್ಸಿನಲ್ಲಿ ತುಂಬ ರಾಯಲ್ ಫ್ಯಾಮಿಲಿ,
ಅಂದರೆ ಮಹಾರಾಜರು ಅಂದರೆ ನಿಮಗೆ ಗೊತ್ತಲ್ಲ, ರಾಜರು ಇಲ್ಲದೇ ಇರತಕ್ಕಂಥ ಸುಖನ ಪ್ರತಿಯೊಂದು ಸುಖನೂ ಅವ್ರ ಕಾಲಡಿಯಲ್ಲೇ ಇರುತ್ತೆ. ಅಂಥ ಸುಖದ ಒಂದು ಸಂದರ್ಭದಲ್ಲಿ ಹುಟ್ಟಿರ್ತಕ್ಕಂಥ ಧನ್ವಂತರಿಗೆ ಅದ್ಭುತವಾಗಿ ನಾಮಕರಣ ಆಗುತ್ತೆ. ಬೆಳೀತಾ 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 ಅವರು ಧಾರ್ಮಿಕವಾದಂಥ ಪ್ರವಚನಗಳು ಕೇಳಿದಂಥ ಧನ್ವನಿಗೆ ಆಶ್ಚರ್ಯ ಆಗುತ್ತೆ. ಆಶ್ಚರ್ಯ ಆಗಿ ಭಾರದ್ವಾಜ ಋಷಿಗಳ ಹತ್ರ ಕರ್ಕೊಂಡು ಹೋಗ್ತಾರೆ. ಯಾರು? ಧನ್ವ ಮಹಾರಾಜ ತಮ್ಮ ಮಗನನ್ನು ಧನ್ವಂತರಿಯನ್ನು ವಿಶೇಷವಾಗಿ ಭರದ್ವಾಜ ಋಷಿಗಳ ಹತ್ರ ಕರ್ಕೊಂಡು ಹೋಗಿ ಅವಾಗ ಧನ್ವ ಮಹಾರಾಜ್ಗೆ ಋಷಿಗಳು ಹೇಳ್ತಾರೆ, ಈ ಸಾಮಾನ್ಯವಾದಂಥ ಗರ್ಭ ಅಲ್ಲ ನೀನು, ನಿನ್ನ ಗರ್ಭದಲ್ಲಿ ಹುಟ್ಟಿರ್ತಕ್ಕಂಥ ಒಂದು ಸಾಮಾನ್ಯವಾದ ಗರ್ಭಜನನ ಅಲ್ಲ ಇವನು, ಮಹಾವಿಷ್ಣುವಿನ ಅವತಾರ. ಹಾಗಾಗಿ ಇವನಿಗೆ ನಾನು ವಿದ್ಯೆಯನ್ನು ಹೇಳಿಕೊಡಬೇಕು ಅಂಥೇಳಿ ಭರದ್ವಾಜ ಋಷಿಗಳು ಆಯುರ್ವೇದಿಯ ಶಾಸ್ತ್ರವನ್ನು ವಿಶೇಷವಾಗಿ ಬೋಧನೆ ಮಾಡ್ತಾರೆ. ಯಾರಿಗೆ? ಧನ್ವಂತರಿ ಮಹಾವಿಷ್ಣುವಿಗೆ, ಅಂದರೆ ಧನ್ವಂತರಿಗೆ ಬೋಧನೆ ಮಾಡಿದ್ಮೇಲೆ ಆ ಬೋಧನೆ ಮಾಡಿದಂಥ ಪ್ರತಿಯೊಂದು ಥಿಯರಿಗೂ ಕೂಡ ಒಂದು ಪ್ರಾಕ್ಟಿಕಲ್ ಅನ್ನೋದು ಬೇಕು. ಏನೇ ನಾವು ಹೇಳಿಕೊಟ್ರೂ ಕೂಡ ಎಕ್ಸ್ಪೀರಿಯನ್ಸ್ ಮಾಡಿದಾಗ ಮಾತ್ರ ಅದನ್ನು ನಮಗೆ ಫಲ ತೊಗೊಳ್ಳಿಕ್ಕಾಗುತ್ತೆ. ಈಗ ಉದಾಹರಣೆಗೆ ಇವತ್ತಿನ ವೈದ್ಯಕೀಯ ಸೌಲಭ್ಯದಲ್ಲಿ ಕೆಲವೊಂದು ಪದಾರ್ಥಗಳನ್ನು ಕಂಡುಹಿಡಿತಾರೆ, ಒಂದು ಮೆಡಿಸನ್ನ ಕಂಡುಹಿಡಿದು ಅದನ್ನು ನಾಯಿ ಮೇಲೋ ಅಥವಾ ಹಂದಿ ಮೇಲೋ ಯಾವುದರ ಮೇಲೋ ಪ್ರಯೋಗ ಮಾಡಿ ಸಕ್ಸಸ್ ಆದಮೇಲೆ ಮನುಷ್ಯನ ಮೇಲೆ ಪ್ರಯೋಗ ಮಾಡ್ತಾರೆ. ಅದೇ ಥರ ಪ್ರಾಸೆಸ್ ಆವಾಗ ಆ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೋಸ್ಕರ ಧನ್ವಂತರಿಯ ವಿದ್ಯೆಯನ್ನು ಕಲಿತ ಮೇಲೆ ಭರದ್ವಾಜ ಋಷಿಗಳ ಆಶೀರ್ವಾದ ತಗೊಂಡು ಸೀದಾ ಕಾಡಿಗೆ ಹೋಗ್ತಾರೆ. ಒಂದೊಂದು ಮರದ ಚಕ್ಕೆ, ಮರದ ಬೇರು, ಬುಡ, ಎಲೆ, ಕಾಯಿ, ತೊಗಟೆ, ಹೀಗೆ ಏನೇನು ಪದಾರ್ಥಗಳು ಸಿಗುತ್ತೋ ಒಂದೊಂದು ಪದಾರ್ಥಗಳನ್ನು ತಾವೇ ಸ್ವತಃ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ. ಮಾಡಿ ಒಂದೊಂದೇ ಪದಾರ್ಥದ ಬಗ್ಗೆ ಎಲ್ಲವನ್ನು ವಿವರವಾಗಿ ತಗೊಂಡು ಅದಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಆ ವೈದ್ಯಶಾಸ್ತ್ರಕ್ಕೆ ಅನುಗುಣವಾಗಿ ಆಯುರ್ವೇದ ಶಾಸ್ತ್ರವನ್ನು ಪ್ರಜೆಗಳಿಗೆ ಕೊಡ್ತಾರೆ. ಹಾಗಾಗಿ ಅವರನ್ನು ಎಲ್ಲರೂ ಕೂಡ ದೇವರು ಅಂತ ಪೂಜೆ ಮಾಡ್ತಾರೆ. ಅವತ್ತಿನಿಂದ ಇವತ್ತುವರೆಗೂ ಅವರು ಕೊಟ್ಟಂಥ ಆ ವೈದ್ಯಶಾಸ್ತ್ರದ ಮೂಲಿಕೆಯ ಪದ್ಧತಿ ನಮ್ಮ ಭಾರತದಲ್ಲಿ ಈಗಲೂ ಇದೆ. ಈಗಲೂ ಎಷ್ಟೋ ಸಿದ್ಧ ಮೆಡಿಸನ್ ಆಗ್ಬೋದು ಅಥವಾ ಆಯುರ್ವೇದ ಮೆಡಿಸನ್ ಆಗ್ಬೋದು, ಇದಕ್ಕೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ಮನೆಯ ಪದಾರ್ಥಗಳಾಗ್ಬೋದು, ಎಲ್ಲವೂ ಕೂಡ ನಮಗೆ ಆರೋಗ್ಯವನ್ನು ವೃದ್ಧಿ ಮಾಡುವಂಥ ವಿಚಾರ. ಆದ್ದರಿಂದ ಅಲ್ಲಿಂದ ಧನ್ವಂತರಿಯಿಂದ ಮಹಾವಿಷ್ಣುವಿನ ಆರಾಧನೆ ಮಾಡೋದು ಭೂಲೋಕಕ್ಕೆ ಬಂದಿದ್ದು. ಅಲ್ಲಿವರೆಗೂ ಧನ್ವಂತರಿಯಿಂದ ಮಹಾವಿಷ್ಣುವಿನ ಯಾರೋ ಆರಾಧನೆ ಮಾಡ್ತಿರಲಿಲ್ಲ. ಅಂದರಿಂದ ಧನ್ವಂತರಿ ಮೂರ್ತಿ ಆರಾಧನೆ ಅನ್ನುವಂಥದ್ದು ಶುರುವಾಯಿತು. ಆ ಮೂರ್ತಿ ಆರಾಧನೆ ಮಾಡ್ಕೊಂಬಂದರು. ಅದರಂತೆಯೇ ಅವರು ಕೊಟ್ಟಂಥ ಪದ್ಧತಿ, ಅದಕ್ಕೂ ಹಿನ್ನೆಲೆ ಇದೆ. ಇನ್ನು ಚರಕ ಸಂಹಿತೆ ಬರೆದಿದ್ದರು ಯಾರು? ಚರಕರು. ಆ ಸಂಹಿತೆ ಮತ್ತು ಸುಶ್ರುತ ಸಂಹಿತೆ, ಗಾಡ್ ಆಫ್ ಸರ್ಜನ್ ಅಂತ ಹೇಳ್ತಾರೆ ಯಾರನ್ನ, ಸುಶ್ರುತನ, ಅವ್ರದ್ದೆಲ್ಲ ತಗೊಂಡು ಅದರದ್ದು ವಿದ್ಯಾಭ್ಯಾಸವನ್ನು ಸಂಪೂರ್ಣವಾಗಿ ಲೋಕಾರ್ಪಣೆ ಮಾಡಿದಂಥದ್ದು ವಿಶೇಷವಾಗಿ ಭರದ್ವಾಜ ಋಷಿಗಳ ಮುಖಾಂತರವಾಗಿ ಧನ್ವಂತರಿ ಅನ್ನುವಂಥ ಮಹಾವಿಷ್ಣುವಿನ ಅವತಾರ. ಇದಿಷ್ಟು ನಮಗೆ ಆರೋಗ್ಯಕ್ಕೆ ಬೇಕಂತ ರೀತಿಯಲ್ಲಿ ಪುರಾಣದ ಒಂದು ಹಿನ್ನೆಲೆ ಅಂತ ಹೇಳ್ಬೋದಮ್ಮ. ನೀಲಗ್ರೀವನು ನೀಲ ಲೋಹಿತನೂ ಆದಂಥ ಮಹಾಮೃತ್ಯುಂಜಯನ ಆತ್ಮಲಿಂಗ ಇರುವಂತಹ ಕ್ಷೇತ್ರ ಗೋಕರ್ಣ ಸುಕ್ಷೇತ್ರ. ಮೋಕ್ಷಪುರಿ ಎಂದೇ ಪ್ರಖ್ಯಾತಿಯನ್ನು ಪಡೆದಿರುವಂಥ ಈ ಸುಕ್ಷೇತ್ರದಲ್ಲಿರುವಂಥ ನಿತ್ಯ ಹರಿತ್ವರ್ಣದ ವನಸಿರಿಯ ಮಧ್ಯೆ ಕಂಗೊಳಿಸುತ್ತಿರುವ ವನದುರ್ಗ ಆಲಯದ ಪರಿಸರದಲ್ಲಿ ಈ ಬಾರಿ ಸಕಲರ ಕ್ಷೇಮಾಭಿವೃದ್ಧಿ ಹಾಗೂ ಲೋಕ ಕಲ್ಯಾಣಾರ್ಥವಾಗಿ ನೆರವೇರಿಸಲಾಗುತ್ತಿದೆ ಒಂದು ಮಹಾ ಸಂಕಲ್ಪ. ಇದುವೇ ಧನ್ವಂತರಿ ಆರಾಧನೆಯ ವಿಶೇಷ ಕಾರ್ಯಕ್ರಮ. ಇದೇ ಡಿಸೆಂಬರ್ 16 ತಾರೀಕು ಶ್ರವಣ ನಕ್ಷತ್ರದ ಒಂದು ಸುಂದರವಾದಂಥ ದಿನದಂದು ಈ ಕ್ಷೇತ್ರದಲ್ಲಿ ನೆರವೇರಿಸಲಾಗುವಂಥ ಧನ್ವಂತರಿ ಆರಾಧನೆಯಲ್ಲಿ ಪರೋಕ್ಷವಾಗಿ ಪಾಲ್ಗೊಳ್ಳುವಂಥ ಸುವರ್ಣಾವಕಾಶ ನಿಮಗಿದೆ. ನಿಮ್ಮ ಹೆಸರು, ಸ್ವವಿವರ, ವಿಳಾಸ ಹಾಗೂ ರಾಶಿ, ನಕ್ಷತ್ರ, ಗೋತ್ರ ಸಂಬಂಧಿತ ಮಾಹಿತಿಯನ್ನು ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ಸಂಖ್ಯೆಗಳಿಗೆ ಕರೆ ಮಾಡಿ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಕುಟುಂಬದ ಕ್ಷೇಮ, ಆಯುರ್ ಆರೋಗ್ಯ ಅಭಿವೃದ್ಧಿ ಹಾಗೂ ಸಕಲಾಭಿವೃದ್ಧಿಗಾಗಿ ಇಂದೇ ಕರೆ ಮಾಡಿ ಹೆಸರನ್ನು ನೋಂದಾಯಿಸಿಕೊಳ್ಳಿ. ವೀಕ್ಷಕರೇ, ಈಗ ಕಾರ್ಯಕ್ರಮದಲ್ಲಿ ಒಂದು ಕಿರು ವಿರಾಮ. ವಿರಾಮದ ಬಳಿಕ ಮತ್ತಷ್ಟು ಮಾಹಿತಿ ಹಾಗೂ ಮಾರ್ಗದರ್ಶನ. ಕಿರು ವಿರಾಮದ ಬಳಿಕ ಧನ್ವಂತರಿ ಆರಾಧನೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಲ್ಮೆಯ ಸ್ವಾಗತ. ಗುರುಗಳೇ, ಈಗ ಆರೋಗ್ಯದ ಪ್ರಾಪ್ತಿಯನ್ನು ಧನ್ವಂತರಿ ಮೂಲಕ ಹೇಗೆ ಮಾಡಿಕೊಳ್ಬಹುದು? ಎಲ್ಲವೂ ಭಾಗ್ಯ ಅಂತ ಹೇಳಬೇಕಾದ್ರೆ ಆರೋಗ್ಯವನ್ನು ಮಾತ್ರ ಮಹಾಭಾಗ್ಯ ಅಂತಂದರು. ಯಾಕೆ ಅಂತಂದರೆ, ನೀವು ಈಗಾಗಲೇ ಹೇಳಿದ್ರಿ ಪ್ರಾರಂಭದಲ್ಲಿ, ನಾವೆಷ್ಟು ಬೇಕಾದರೂ ಹಣ ಸಂಪಾದನೆ ಮಾಡ್ಬೋದು, ಎಷ್ಟು ಬೇಕಾದರೂ ಆಸ್ತಿಯನ್ನು ಸಂಪಾದನೆ ಮಾಡ್ಬೋದು, ಕಳೆದು ಹೋದಂಥ ಆರೋಗ್ಯವನ್ನು ವಯಸ್ಸನ್ನು ನಾವು ಸಂಪಾದನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಇದರಲ್ಲಿ ಮೂರು ದೇವತೆಗಳ ಆಶೀರ್ವಾದ ಅನುಗ್ರಹ ಸಿಗುತ್ತೆ ನಮಗೆ. ಯಾಕೆಂದರೆ ನಾವು ಧನ್ವಂತರಿ ಮಹಾವಿಷ್ಣುವನ್ನು ಮಾತ್ರ ಆರಾಧನೆ ಮಾಡ್ತಿದ್ರೆ ಆರೋಗ್ಯ ಸಂಪೂರ್ಣವಾಗಿರೋದಿಲ್ಲ. ಸೂರ್ಯನ ಅನುಗ್ರಹ ಬೇಕು ಮತ್ತು ಮಹಾವಿಷ್ಣುವಿನ ಅನುಗ್ರಹ ಬೇಕು, ಹಾಗೆ ಧನ್ವಂತರಿ ಅನುಗ್ರಹ ಬೇಕು. ಮೂರು ದೇವತೆಗಳ ಆಶೀರ್ವಾದ ಅನ್ನುವಂಥದ್ದು ನಮಗೆ ಬೇಕಾಗುತ್ತೆ. ಆರೋಗ್ಯಂ ಭಾಸ್ಕರಾದಿಚ್ಛೇತ್ ಶ್ರಿಯಮಿಚ್ಛೇತ್ ಉತಾಶನಃ, ಜ್ಞಾನಂ ಮಹೇಶ್ವರಾದಿಚ್ಛೇತ್ ಮೋಕ್ಷಮಿಚ್ಛೇತ್ ಜನಾರ್ದನಃ ಅಂತ ಹೇಳ್ತೀವಿ. ಆರೋಗ್ಯ ಅನ್ನುವಂಥದ್ದು ನಮ್ಗೆ ಬೇಕು ಅಂದರೆ
ನಾವು ಸಾಮಾನ್ಯವಾಗಿ ಪ್ರತಿನಿತ್ಯ ಬೆಳಗ್ಗೆ ಎದ್ದು ಸೂರ್ಯ ನಮಸ್ಕಾರವನ್ನು ಮಾಡ್ತೀವಿ, ಸೂರ್ಯನಿಗೆ ಆರಾಧನೆ ಮಾಡ್ತೀವಿ, ಸೂರ್ಯ ದರ್ಶನವನ್ನು ಮಾಡ್ತೀವಿ, ಸಣ್ಣ ಸಣ್ಣ ಮಕ್ಕಳನ್ನು ಸೂರ್ಯನಿಗೆ ಇಡ್ತೀವಿ, ಸೂರ್ಯನಿಗೆ ತೋರಿಸ್ತೀವಿ ಬಿಸಿಲಿಗೆ. ಕಾರಣ ಸೂರ್ಯನ ಅನುಗ್ರಹ ಅನ್ನುವಂಥದ್ದು ಬೇಕು. ಈ ಬ್ರಹ್ಮಾಂಡಕ್ಕೆ ಒಬ್ಬ ಯಜಮಾನ ಇರ್ತಾನೆ, ಆ ಬ್ರಹ್ಮಾಂಡದ ಯಜಮಾನ ಯಾರು ಅಂತಂದರೆ ಅದು ಮಹಾವಿಷ್ಣು. ಹಾಗೆ ಧನ್ವಂತರಿ, ಆ ಮಹಾವಿಷ್ಣುವಿನ ಅವತಾರವನ್ನು ಹೊಂದಿರತಕ್ಕಂಥದ್ದು ಧನ್ವಂತರಿ ಮಹಾವಿಷ್ಣು ಅಂತ ಕೂಡ ಕಡೆ ಕರಿತೀವಿ ನಾವು. ಹೀಗಿದ್ದಾಗ ಈ ಮೂರು ದೇವತೆಗಳ ಆಶೀರ್ವಾದ ಅನ್ನುವಂಥದ್ದು ನಮ್ಗೆ ಬೇಕು. ಸಾಧಾರಣವಾಗಿ ನಾವು ಫೋಟೋಗಳಲ್ಲೆಲ್ಲ ನೋಡ್ತೀವಿ, ಧನ್ವಂತರಿ ಮಹಾವಿಷ್ಣು ಅಂದರೆ ಹೇಗಿರ್ತಾರೆ, ಸ್ವಾಮಿಗೆ ಚತುರ್ಭುಜೋಪೇತರ ಆಗಿರ್ತಾರೆ, ಕಿರೀಟ ಧಾರಣೆ ಮಾಡಿ ತಿಲಕವನ್ನು ಧಾರಣೆ ಮಾಡಿಕೊಂಡಿರ್ತಾರೆ, ಒಂದು ಕೈಯಲ್ಲಿ ವಿಶೇಷವಾಗಿ ಒಂದು ಅಮೃತ ಒಂದು ಬಿಂದುವನ್ನು ಇಟ್ಕೊಂಡಿರ್ತಾರೆ. ನಿಮಗೆ ಬರುವಂಥ ಭಾಷೆಯನ್ನು ಅರಿತುಕೊಂಡು ಆ ಭಾಷೆಗೆ ತಕ್ಕಂತೆ ಆ ಧನ್ವಂತರಿ ಕೆಲವೊಂದು ಮೂಲಿಕೆಗಳನ್ನು ಮುಖಾಂತರವಾಗಿ ನಮ್ಮ ಆರೋಗ್ಯವನ್ನು ಸರಿಪಡಿಸ್ತಾ ಬಂದರು. ಅದನ್ನು ಸಂಸ್ಕೃತದಲ್ಲಿ ಶನ್ನವತಿ ದ್ರವ್ಯ ಅಂತ ಕರೀತಾರೆ. ಒಟ್ಟು 96 ದ್ರವ್ಯಗಳು ಅಂದರೆ ಪ್ರಧಾನ ದ್ರವ್ಯಗಳು, ಉಪದ್ರವ್ಯಗಳು ತುಂಬ ಇದೆ. 96 ಪ್ರಧಾನ ದ್ರವ್ಯಗಳೇನಿದೆ ಅದನ್ನು ಶನ್ನವತಿ ದ್ರವ್ಯ ಅಂತ ಹೇಳ್ತೀವಿ. ಆ ದ್ರವ್ಯಗಳನ್ನು ಈ ಧನ್ವಂತರಿ ಪರಿಚಯ ಮಾಡಿಸಿದ್ರು, ಪ್ರಜೆಗಳಿಗೆ ಗೊತ್ತಿರತಕ್ಕಂಥ ಭಾಷೆಯಲ್ಲಿ ಪರಿಚಯ ಮಾಡಿಸಿ ನಖಾದಿ ಶಿಖ ಪರ್ಯಂತ ಅಂದರೆ ನಮ್ಮ ಕೈ ಬೆರಳುಗಳು ಉಗುರೇನಿದೆ ಅಲ್ಲಿಂದ ನಮ್ಮ ತಲೆಯ ಒಂದು ಬ್ರಹ್ಮರಂಧ್ರದ ಶಿಖೆ ಅಂದರೆ ಜುಟ್ಟು ಅಂತೇಳಿ ಹಿಂದಿನ ಕಾಲದಲ್ಲಿ ಹೆಣ್ಮಕ್ಳು ಜುಟ್ಟು ಬಿಡ್ತಾ ಇದ್ರು, ಗಂಡು ಮಕ್ಕಳು ಜುಟ್ಟು ಬಿಡ್ತಾ ಇದ್ರು, ಈಗೆಲ್ಲ ಫ್ಯಾಷನ್ ಆಗಿದೆ ಅಷ್ಟೆ. ಹಾಗಾಗಿ ನಖಾದಿ ಶಿಖ ಪರ್ಯಂತ ಮತ್ತು ಶಿಖಾದಿ ಪಾದ ಪರ್ಯಂತ ಕೈಯಿನ ಉಗುರುಗಳಿಂದ ತಲೆಯವರೆಗೂ ಕೂದಲಿನವರೆಗೂ, ತಲೆಯ ಕೂದಲಿಂದ ಕಾಲಿನ ಬೆರಳು ಉಗುರುವರೆಗೂ ಏನೇನು ರೋಗಗಳಿದೆಯೋ, ಶಿರರೋಗ, ನಯನ ರೋಗ, ಕಂಠರೋಗ, ಹೃದಯ ರೋಗ, ಜಠರ ರೋಗ, ಗುಹ್ಯ ರೋಗ, ಪಾದ ರೋಗ, ಹೀಗೆ ಎಷ್ಟೋ ರೋಗಗಳಿದೆಯಲ್ಲ, ಒಂದೊಂದು ರೋಗಗಳಿಗೂ ಒಂದೊಂದು ಮೂಲಿಕೆಗಳನ್ನು ಪರಿಚಯ ಮಾಡಿಸಿ ಅದನ್ನು ಅತೀ ವಿಸ್ತಾರವಾಗಿ ಸಮಗ್ರವಾಗಿ ಕ್ರಮಬದ್ಧವಾಗಿ ಕೆಲವೊಂದು ಪದಾರ್ಥಗಳನ್ನು ಉಪಯೋಗಿಸಿ ಪ್ರಜೆಗಳಿಗೆ ಕೊಡುವುದರ ಮುಖಾಂತರ ಆರೋಗ್ಯವನ್ನು ಕೆಟ್ಟಂಥ ವ್ಯಕ್ತಿಗಳಿಗೆ ಆರೋಗ್ಯ ಸರಿಯಾಗ್ತಿತ್ತು. ನಾನು ಹೇಳ್ತಾರೆ ಸುಮಾರು 5000 ವರ್ಷಗಳ ಹಿಂದೆ ಈ ರೀತಿಯಾದಂಥ ಪ್ರಾಸೆಸ್ಸು ನಮ್ಮ ಭಾರತ ದೇಶದಲ್ಲಿತ್ತು. ನಮ್ಮ ಪ್ರಾಚೀನ ಹಿರಿಯ ಋಷಿಗಳು ಇದನ್ನು ನಮಗೆ ಪರಿಚಯ ಮಾಡಿಸ್ಕೊಟ್ರು. ಹಾಗಾಗಿ ಧನ್ವಂತರಿಯನ್ನು ಕೇವಲ ನಾವು ಆರೋಗ್ಯವನ್ನು ಕೊಡುವಂಥ ದೇವತೆ ಅಂತ ಮಾತ್ರ ನೋಡೋದಲ್ಲ, ನಮ್ಮ ಸಂಪೂರ್ಣವಾದಂಥ ಶರೀರದ ಭಾಗ್ಯವನ್ನು ನೀಡುವಂಥ ಮಹಾಭಾಗ್ಯದ ಅನುಗ್ರಹದಾತ ಆ ಧನ್ವಂತರಿ ಅನ್ನುವಂಥದ್ದನ್ನು ನಾವು ಈ ಒಂದು ಸ್ಪಷ್ಟವಾದಂಥ ಮಾಹಿತಿಯನ್ನು ಈ ವಿಚಾರದಲ್ಲಿ ತಿಳ್ಕೊಬೋದು. ಮೋಕ್ಷಪುರಿಯಾದಂತಹ ಗೋಕರ್ಣ ಸುಕ್ಷೇತ್ರದಲ್ಲಿ ವನದುರ್ಗ ಆಲಯದ ಈ ಒಂದು ನೈಜ ಪರಿಸರದಲ್ಲಿ ನಿಮಗಾಗಿ ನಮ್ಮ ವಾಹಿನಿ ಹೊತ್ತು ತರ್ತಾ ಇದೆ ಧನ್ವಂತರಿ ಆರಾಧನೆಯ ವಿಶೇಷ ಮಹಾಸಂಕಲ್ಪ. ಸಂಕಲ್ಪದಲ್ಲಿ ನೀವು ಕೂಡ ಪರೋಕ್ಷವಾಗಿ ಪಾಲ್ಗೊಳ್ಳುವಂತಹ ಸದವಕಾಶ ಇದ್ದು ನಿಮ್ಮೆಲ್ಲರಿಗೂ ಪ್ರಸಾದ ಸ್ವರೂಪದಲ್ಲಿ ವೆಲ್ನೆಸ್ ಕಿಟ್ನ ನಾವು ನೀಡ್ತಾ ಇದ್ದೀವಿ. ಈಗಲೇ ನೀವು ಕರೆ ಮಾಡಿ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಮಾಹಿತಿಗಾಗಿ ಹಾಗೂ ಮಾರ್ಗದರ್ಶನಕ್ಕಾಗಿ ಎಲ್ಲ ಒಂದು ಪೂರಕವಾದಂತಹ ಅಂಶಗಳನ್ನು ತಿಳ್ಕೊಳ್ಳಿಕ್ಕಾಗಿ ಈ ಕೂಡಲೇ ತೆರೆ ಮೇಲೆ ಪ್ರಸಾರ ಆಗ್ತಿರುವಂತಹ ಸಂಖ್ಯೆಗಳಿಗೆ ಕರೆ ಮಾಡಿ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಕಾರ್ತೀಕ ಮಾಸದ ಈ ಒಂದು ಸಮಯದಲ್ಲಿ ನೀವು ನಿಮ್ಮ ಮನಸ್ಸಿನ ಸಂಕಲ್ಪಗಳನ್ನು ಮಾಡಿ ನಿಮ್ಮ ಹೆಸರನ್ನು ಈ ಒಂದು ಮಹಾಸಂಕಲ್ಪಕ್ಕೆ ನೋಂದಾಯಿಸಿಕೊಳ್ಳೋದ್ರಿಂದ ನಿಮ್ಮೆಲ್ಲರಿಗೂ ಉತ್ತಮ ಆಯುಷ್ಯ ಹಾಗೂ ಆರೋಗ್ಯ ಭಗವಂತನು ನೀಡಲಿದ್ದಾನೆ. ಲೋಕ ಕಲ್ಯಾಣಕ್ಕಾಗಿ ಎಲ್ಲ ಒಂದು ಜನರ ಸುಭಿಕ್ಷೆಗಾಗಿ ಮಾಡ್ತಿರುವಂಥ ಈ ಮಹಾಸಂಕಲ್ಪದಲ್ಲಿ ನಾವೆಲ್ಲರೂ ಪಾಲ್ಗೊಳ್ಳುವಂಥ ಒಂದು ಅವಕಾಶ ಇದೆ. ಪ್ರತ್ಯಕ್ಷವಾಗಿ ಹೋಗಿ ಮಾಡುವಂಥ ಒಂದು ಪೂಜೆಗಳಿಗೆ ಪ್ರಾರ್ಥನೆಗಳಿಗೆ ಹೆಚ್ಚಿನ ಫಲ ಅಂತ ಹೇಳ್ತಾರೆ, ಆದರೆ ಪರೋಕ್ಷವಾಗಿ ಮಾಡೋದ್ರಿಂದ ಏನೆಲ್ಲ ಫಲ ಇದೆ, ಇದಕ್ಕೂ ಕೂಡ ಅಷ್ಟೇ ಫಲ ಸಿಗುತ್ತಾ? ನಾವು ಸಂಕಲ್ಪ ಮಾಡೋದ್ರಿಂದ ಈ ಸಮಯದಲ್ಲಿ ಸಂಕಲ್ಪ ಮಾಡೋದ್ರಿಂದ ಕಾರ್ತೀಕ ಮಾಸದಲ್ಲಿ ಮಾರ್ಗಳಿ ಮಾಸ ಅಂದರೆ ಮಾರ್ಗಶಿರ ಮಾಸದಲ್ಲಿ ಆಗುವಂಥ ಈ ಒಂದು ಪೂಜೆ ಹಾಗೂ ಆರಾಧನೆಗೆ ಏನು ಒಂದು ಸಾಮ್ಯತೆ ಇದೆ, ಏನೊಂದು ಪೂರಕ ಫಲಗಳು ಸಿಗುತ್ತೆ ಅನ್ನೋದನ್ನು ತಿಳಿಸ್ಕೊಡಿ. ಖಂಡಿತವಾಗ್ಲೂ. ಈಗ ಗೋಕರ್ಣ ಕ್ಷೇತ್ರ ಅನ್ನುವಂಥದ್ದು ನಮ್ಮ ದೋಷ ನಿವಾರಣೆಗೆ ಅತ್ಯಂತ ಅದ್ಭುತವಾದಂಥ ಕ್ಷೇತ್ರ ಅಂತ ಹೇಳ್ತೀವಿ. ಮಹಾಬಲೇಶ್ವರನ ಪಾದಕಮಲಗಳು ನಾವು ದರ್ಶನ ಮಾಡುವಂಥದ್ದು. ಸರಿ, ಈ ಗೋಕರ್ಣದಲ್ಲಿ ನಾವು ಸಾಧಾರಣವಾಗಿ ಪಿತೃಕಾರ್ಯಗಳನ್ನು ಮಾಡುವಂಥದ್ದನ್ನು ನೋಡ್ತೇವೆ, ಅಥವಾ ಪ್ರೇತ ಬಾಧೆ ಇನ್ನೊಂದು ಮತ್ತೊಂದು ಈ ಥರದ್ದೆಲ್ಲ ಪರಿಹಾರಗಳನ್ನು ನಾವು ಮಾಡುವಂಥದ್ದೇ ಹೆಚ್ಚು ನಾವು ತಿಳ್ಕೊಂಡಿದ್ದೀವಿ. ಆದರೆ ಗೋಕರ್ಣ ಕ್ಷೇತ್ರಕ್ಕೆ ನಾವು ಕಾಲಿಟ್ರೇ ನಮ್ಮಲ್ಲಿರ್ತಕ್ಕಂಥ ಪಾಪ ನಿವಾರಣೆ ಆಗುತ್ತೆ ಅಂತ ಹೇಳ್ತೀವಿ. ಅಯೋಧ್ಯ ಮಧುರ ಮಾಯಾ ಕಾಶಿ ಕಾಂಚಿ ಅವಂತಿಕ ಪುರಿ ದ್ವಾರಾವತಿ ಚೈವ ಸಪ್ತೈತೆ ಮೋಕ್ಷದಾಯಕ ಅಂತ. ಈ 7 ಮೋಕ್ಷದ ನಗರಗಳು ಅಯೋಧ್ಯೆಯಿಂದ ಪ್ರಾರಂಭ ಆಗುತ್ತೆ. ಈ 7 ಮೋಕ್ಷದ ನಗರಗಳನ್ನು ನಾವು ಸುತ್ತಿ ಬಂದರೆ ನಮ್ಮ ಪಾಪಕರ್ಮಗಳೆಲ್ಲ ಕಳೆದು ನಮಗೆ ಮೋಕ್ಷ ಸಿಗುತ್ತೆ ಅಂತ ನಮಗೇನು ಋಷಿಮುನಿಗಳು ಹೇಳಿದರೋ, ಆ 7 ಕ್ಷೇತ್ರದ ಫಲವನ್ನು ಗೋಕರ್ಣ ಕ್ಷೇತ್ರದ ಫಲ ಅದು ನಮ್ಮ ಸೌಭಾಗ್ಯ, ನಮ್ಮ ಕರ್ನಾಟಕದಲ್ಲಿದೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಗೋಕರ್ಣ ಕ್ಷೇತ್ರ ದರ್ಶನ ಮಾಡಬೇಕು ಅನ್ನೋದು ಹೌದು. ಆದರೆ ಇವತ್ತಿನ ಈ ಮಹಾ ಕಾರ್ಯಕ್ರಮ
ಲೋಕ ಕಲ್ಯಾಣಾರ್ಥವಾಗಿ ಮಾಡ್ತಾ ಇರತಕ್ಕಂತ ಆರೋಗ್ಯ ವೃದ್ಧಿಗಾಗಿ ಮಾಡ್ತಾ ಇರತಕ್ಕಂತ ಮನೆ ಮನೆಗೆ ಆರೋಗ್ಯ ತಲುಪಿಸುವಂತಹ ಒಂದು ಅದ್ಭುತವಾದಂತ ಮಹಾಸಂಕಲ್ಪದ ಈ ಕಾರ್ಯಕ್ರಮವನ್ನು ಅದೇ ಕ್ಷೇತ್ರದ ಒಂದು ವನದುರ್ಗಾ ದೇವಾಲಯದಲ್ಲಿ ಮಾಡ್ತಾ ಇರತಕ್ಕಂತ ವಿಶೇಷ ಪೂಜೆ. ಈ ಕ್ಷೇತ್ರಕ್ಕೆ ನಾವು ಹೋಗುವಂಥದ್ದು ಒಂದು ವಿಶೇಷವಾದರೆ ಹೋಗದೇನೆ ನಾವು ತಾಯಿಯ ಆಶೀರ್ವಾದ ವನದುರ್ಗೆ ಆಶೀರ್ವಾದ ಧನ್ವಂತರಿ ಮಹಾವಿಷ್ಣುವಿನ ಆಶೀರ್ವಾದ ಪಡಿಬೇಕು ಅಂದರೆ ಪರೋಕ್ಷವಾಗಿ ನಾವು ಸಂಕಲ್ಪವನ್ನು ಮಾಡುವಂಥದ್ದು. ಪ್ರತ್ಯಕ್ಷ ಹಾಗೂ ಪರೋಕ್ಷ ಪೂಜೆ ಈ ಎರಡು ಪೂಜೆಗೆ ಇರ್ತಕ್ಕಂಥ ವ್ಯತ್ಯಾಸ ತಿಳ್ಕೊಬೇಕು. ಯಾವುದೇ ಒಬ್ಬ ವೇದ ಕಲಿತಂಥ ಪುರೋಹಿತ ನಿಮ್ಮ ಕೈಯಲ್ಲಿ ಪೂಜೆ ಮಾಡಿಸಲ್ಲ, ಕೇವಲ ಸಂಕಲ್ಪವನ್ನು ಮಾತ್ರ ತಗೊಂಡು ತಾನೇ ಪೂಜೆ ಮಾಡಿ ಸಂಪೂರ್ಣ ಹೋಮವನ್ನು ಮಾಡಿ ರಕ್ಷೆಯನ್ನು ನಿಮಗೆ ಕೊಟ್ಟು ಪ್ರಸಾದವನ್ನು ಕೊಟ್ಟು ಅಕ್ಷತೆಯಿಂದ ಆಶೀರ್ವಾದ ಮಾಡ್ತಾರೆ. ಇದೇ ಪದ್ಧತಿ, ಇದೇ ನಮ್ಮ ಋಷಿಮುನಿಗಳು ನಮ್ಮ ಹಿರಿಯರು ನಮಗೆ ಕೊಟ್ಟಿರ್ತಕ್ಕಂಥ ಶಾಸ್ತ್ರ. ಯಾಕೆ ಅಂತಂದರೆ ಒಂದು ಹೋಮಕ್ಕೆ ನೀವು ಏನಾದರೂ ಒಂದು ವಸ್ತುವನ್ನು ಒಂದು ದ್ರವ್ಯವನ್ನು ಹಾಕ್ತೀರ ಅಂತಂದರೆ ಆ ದ್ರವ್ಯದ ಮಂತ್ರ ಗೊತ್ತಿದ್ರೆ ಮಾತ್ರನೇ ಫಲ. ಸುಮ್ಮನೆ ನೀವು ಪುರೋಹಿತರ ಮಂತ್ರ ಹೇಳ್ತಾ ಇರ್ತಾರೆ ಮೋದಕನ ಗಣಪತಯೇ ಸ್ವಾಹ ಅಂತ ಮೋದಕ ಹಾಕ್ಬಿಟ್ರೆ ಫಲ ಸಿಗುವುದಿಲ್ಲ. ಅದಕ್ಕೆ ಆ ಮಂತ್ರದ ಸಮೇತವಾಗಿ ದ್ರವ್ಯವನ್ನು ಹಾಕಬೇಕು. ಹಾಗೆಯೇ ವಿಶೇಷವಾಗಿ ನೀವು ನಿಮ್ಮ ಗೋತ್ರ, ನಕ್ಷತ್ರ, ರಾಶಿ ಹಾಗೂ ನಿಮ್ಮ ಹೆಸರು ಒಂದೇ ಒಂದು ಸಂಕಲ್ಪದಲ್ಲಿ ನಿಮ್ಮ ಪರಿವಾರದ ಪೂರ್ತಿಯಾಗಿ ಎಲ್ಲರ ಹೆಸರು, ನಕ್ಷತ್ರ, ರಾಶಿಯನ್ನು ಹೇಳಿಸಿ ಪುರೋಹಿತರು ಈ ಒಂದು ಸಂಕಲ್ಪವನ್ನು ಮಾಡ್ತಾರೆ. ಸಂಕಲ್ಪ ಮಾಡಿ ಧನ್ವಂತರಿ ಮಹಾಪೂಜೆಯನ್ನು ಮಾಡಿ ಒಂದು ಪ್ರಸಾದವನ್ನು ನಿಮ್ಮ ಮನೆಗೆ ಬಂದು ತಲುಪಿಸ್ತಾರೆ. ಪ್ರತ್ಯಕ್ಷ ಪೂಜೆಯಲ್ಲೂ ನೀವು ಕೇವಲ ಸಂಕಲ್ಪವನ್ನು ಮಾತ್ರ ಮಾಡ್ತೀರಾ, ಪರೋಕ್ಷ ಪೂಜೆಯಲ್ಲಿ ಸಂಕಲ್ಪವನ್ನು ಮಾತ್ರ ಮಾಡ್ತೀರಾ. ಏನಂದರೆ ಪ್ರತ್ಯಕ್ಷವಾಗಿ ನೀವು ಕಣ್ಣು ಮುಂದೆ ನೋಡ್ತೀರಾ ಹೋಮ ಆಗೋದು, ಪೂಜೆ ಆಗೋದು, ಪರೋಕ್ಷವಾಗಿ ನೋಡಲ್ಲ. ಆದರೂ ಪೂಜೆ ಪ್ರಸಾದ ಒಂದೇ. ಹಾಗಾಗಿ ಪರೋಕ್ಷವಾಗಿ ಮಾಡುವಂಥ ಪೂಜೆಗೆ 50%, ಪ್ರತ್ಯಕ್ಷವಾಗಿ ಮಾಡೋ ಪೂಜೆಗೆ 80%, ಈಗೆಲ್ಲ ನಾವು ಪರ್ಸೆಂಟೇಜ್ ಕೊಡ್ಲಿಕ್ಕೆ ಆಗಲ್ಲಮ್ಮ, ನಂಬಿಕೆ ಭಾಳ ಮುಖ್ಯ. ಕಾರ್ತೀಕ ಮಾಸ, ದಾಮೋದರ ಮಾಸ, ಭಗವಂತನ ಒಂದು ಹೆಸರಿನಲ್ಲಿ ನಂಬಿಕೆ ಹಾಗೂ ವಿಶ್ವಾಸವನ್ನು ಹೊಂದಿ ಭಗವಂತನ ಒಂದು ಎಲ್ಲ ವಿಶೇಷ ಸೌಕರ್ಯಗಳು ಹಾಗೂ ಆತನು ನೀಡುವಂತಹ ಅನುಗ್ರಹಕ್ಕೆ ತಾವೆಲ್ಲರೂ ಪಾತ್ರರಾಗಿ ಅಂತ ಹೇಳ್ತಾ ಈಗ ಕಾರ್ಯಕ್ರಮದಲ್ಲಿ ಇನ್ನೊಂದು ಕಿರುವಿರಾಮ. ಕಿರುವಿರಾಮದ ಬಳಿಕ ಧನ್ವಂತರಿ ಆರಾಧನೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಲ್ಮೆಯ ಸ್ವಾಗತ. ಗುರುಗಳೇ, ಈಗ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪ್ರತಿಯೊಂದು ಕುಂಡಲಿಯಲ್ಲಿ ನಾವು ನೋಡಿದ್ರೆ ಪ್ರತಿಯೊಂದು ಮನೆಗೂ ತನ್ನದೇ ಆದಂಥ ವೈಶಿಷ್ಟ್ಯತೆ ಅನ್ನೋದು ಇರುತ್ತೆ. ಆರೋಗ್ಯ ಸಂಬಂಧಿತವಾದಂಥ ಒಂದು ಮನೆ ಅಂದರೆ ಯಾವುದು, ಇದನ್ನು ಜ್ಯೋತಿಷ್ಯದ ಆಯಾಮದಲ್ಲಿ ನೀವು ಹೇಗೆ ವಿಶ್ಲೇಷಣೆ ಮಾಡ್ತೀರಾ? ಆರೋಗ್ಯಕ್ಕೂ ಹಾಗೂ ಈ ಮನೆಗೆ ಪೂರಕವಾಗಿರುವಂತಹ ಗ್ರಹಗಳ ಒಂದು ಗ್ರಹಚಾರದ ಒಂದು ಅಂಶಗಳು ಏನಿರುತ್ತೆ? ಮನುಷ್ಯನ ಅಭ್ಯುದಯಕ್ಕೆ ತುಂಬ ದೊಡ್ಡ ಕೊಡುಗೆ ಅಂತಂದರೆ ಅದು ಜ್ಯೋತಿಷ್ಯ. ಜ್ಯೋತಿಷ್ಯ ಅನ್ನುವಂಥದ್ದು ಪ್ರತಿನಿತ್ಯದ ನಮ್ಮ ಉಳಿವು ಅಳಿವು ಎಲ್ಲವನ್ನು ತಿಳಿಸಿಕೊಡುವಂಥ ಮಹಾಶಾಸ್ತ್ರ. ಅಂಥ ಜ್ಯೋತಿಷ್ಯದಲ್ಲಿ ಪ್ರತಿಯೊಬ್ಬರೂ ಕೂಡ ಕೆಲವೊಂದು ಮಾಹಿತಿಗಳನ್ನು ಕೆಲವೊಬ್ಬ ಜ್ಯೋತಿಷ್ಯರ ಹತ್ರ ತಿಳಿತಾ ಬರ್ತೀರ. ಒಂದು ಮನೆ ಕಟ್ಟಬೇಕಾದರೂ ಜ್ಯೋತಿಷ್ಯರ ಹತ್ರಕ್ಕೆ ಹೋಗ್ತೀರಾ, ಒಳ್ಳೆ ಮುಹೂರ್ತ ನೋಡೋಕ್ಕೆ. ಒಂದು ಮದುವೆ ಮಾಡ್ಕೋಬೇಕಾದ್ರೂ ಹೋಗ್ತೀರಾ, ಮದುವೆ ವಿಳಂಬ ಆದರೂ ಹೋಗ್ತೀರಾ, ಮದುವೆ ಕ್ಯಾನ್ಸಲ್ ಆದರೂ ಹೋಗ್ತೀರಾ, ಮದುವೆ ಆದಮೇಲೆ ಸಂತಾನಕ್ಕೂ ಹೋಗ್ತೀರಾ. ಹೀಗೆ ಜ್ಯೋತಿಷ್ಯ ಅನ್ನೋದು ನಮ್ಮ ಪ್ರತಿನಿತ್ಯ ಬಳಕೆ, ದಿನನೂ ಬೇಕು. ಅದಕ್ಕೆ ಪಂಚಾಂಗ ಅಂತ ಕೂಡ ಹೇಳಿದ್ರು ಸರಳ ಭಾಷೆಯಲ್ಲಿ, ತಿಥಿವಾರ ನಕ್ಷತ್ರ ಯೋಗಕರಣವನ್ನು ಪಂಚಾಂಗ ಅಂತ ಹೇಳಿದ್ರು. ಹಾಗೆ ಈ ಜ್ಯೋತಿಷ್ಯಕ್ಕೆ ಜ್ಯೋತಿಷ್ಯದಲ್ಲಿ ಸಂಬಂಧಪಟ್ಟಂಥ ಪ್ರತಿಯೊಬ್ಬರ ವೈಯಕ್ತಿಕ ಕುಂಡಲಿ, ರಾಶಿಚಕ್ರ ಅಥವಾ ಕುಂಡಲಿ ಭಾವ ಅಂತ ಏನು ಹೇಳ್ತೀವಿ, ವೈಯಕ್ತಿಕವಾಗಿ ಓವರಾಲ್ ಜನರಲ್ ಆಗಿ ಸಾಧ್ಯವೇ ಇಲ್ಲ ಹೇಳಲಿಕ್ಕೆ. ಪ್ರತಿಯೊಬ್ಬರದ್ದು ಕೂಡ ತನ್ನದೇ ಆದಂಥ ಲಗ್ನ ಇರುತ್ತೆ ಅವರ ಜ್ಯೋತಿಷ್ಯ ಶಾಸ್ತ್ರದ ಅನುಸಾರವಾಗಿ. ವೈಯಕ್ತಿಕ ಕುಂಡಲಿಯನ್ನು ನೋಡಿದಾಗ ಅದರಲ್ಲಿ ಲಗ್ನ ಅನ್ನುವಂಥದ್ದನ್ನು ಮೊದಲನೇ ಮನೆ ಅಂತ ಹೇಳ್ತೀವಿ. ಒಟ್ಟು 12 ಮನೆಯಲ್ಲಿರುತ್ತೆ. ಆ 12 ಮನೆಯಲ್ಲಿ ಮೊದಲನೇ ಮನೆಯನ್ನು ಲಗ್ನ ಅಂತ ಹೇಳ್ತೀವಿ. ಯಾವ ಲಗ್ನವನ್ನು ಮೊದಲನೇ ಮನೆ ಅಂತ ಹೇಳ್ತೀವೋ ಆ ಲಗ್ನವನ್ನು ಒಳಗೊಂಡು 6ನೇ ಮನೆಯನ್ನು ಋಣ, ರೋಗ, ಶತ್ರುಸ್ಥಾನ ಅಂತ ಕರಿತೀವಿ. ಪ್ರತಿಯೊಂದು ರೋಗಕ್ಕೂ ನಾವು ಧನ್ವಂತರಿ ಮಹಾವಿಷ್ಣುವಿನ ಜಪವನ್ನೇ ಕೊಡ್ತೇವೆ. ಧನ್ವಂತರಿ ಮಹಾವಿಷ್ಣುವಿನ ಮಂತ್ರ ಏನಿದೆ, ಓಂ ನಮೋ ನಾರಾಯಣಾಯ, ಓಂ ನಮೋ ಭಗವತೆ ವಾಸುದೇವಾಯ ಧನ್ವಂತರಯೇ, ಅಮೃತ ಕಲಶಹಸ್ತಾಯ, ಸರ್ವಾಮಯ ನಿವಾರಣಾಯ, ತ್ರೈಲೋಕ್ಯನಾಥಾಯ ಶ್ರೀ ಮಹಾವಿಷ್ಣವೇ ನಮಃ. ಈ ಮಂತ್ರವನ್ನು ಬರೆದುಕೊಟ್ಟು ಇದನ್ನು ಜಪ ಮಾಡಿ ಧನ್ವಂತರಿ ಮೂರ್ತಿಯನ್ನು ಮನೇಲಿ ಇಟ್ಕೊಳ್ಳಿ. ಒಂದು ಮೂರ್ತಿಯನ್ನು ತಗೊಂಡ್ಬನ್ನಿ. ಗುರುಗಳೇ, ನಾವು ಧನ್ವಂತರಿ ಮೂರ್ತಿ ಹೆಂಗಿದೆ ಅಂತ ನಮಗೆ ಗೊತ್ತಿಲ್ಲ. ಯಾವ ಮಹಾವಿಷ್ಣುವಿನ ಹಸ್ತದಲ್ಲಿ ವಿಶೇಷವಾಗಿ ಅಮೃತ ಕಲಶ ಇರುತ್ತೋ ಅದೇ ಧನ್ವಂತರಿ ಮಹಾವಿಷ್ಣುವಿನ ವಿಗ್ರಹ.
ಅಂತ ಒಂದು ಸಣ್ಣ ಮೂರ್ತಿಯನ್ನು ತಂದು ಮನೆಯಲ್ಲಿಟ್ಟು ನಿತ್ಯ ಪೂಜೆ ಮಾಡಿ. ಸಾಧ್ಯವಾದರೆ ಒಂದು ಬುಧವಾರವೋ ಶನಿವಾರವೋ ಒಂದು ಲೋಟ ಹಾಲನ್ನು ಅಭಿಷೇಕ ಮಾಡಿ ಆ ಹಾಲನ್ನು ನೀವೇ ಸ್ವೀಕಾರ ಮಾಡಿ. ಇಷ್ಟು ಮಾತ್ರ ಮಾಡೋದ್ರಿಂದ ನಿಮಗೆ ಆರೋಗ್ಯ ವೃದ್ಧಿ ಆಗುತ್ತೆ ಅನ್ನುವಂಥದ್ದು ನಾವು ಭಾಳ ಸ್ಪಷ್ಟವಾಗಿ ಹೇಳ್ತೀವಿ. ಈಗ ಈ ನಮ್ಮ ಕಾರ್ಯಕ್ರಮದಲ್ಲೂ ಕೂಡ ನಾವು ಅದ್ಭುತವಾದಂಥ ಒಂದು ವಿಶೇಷವಾದಂಥ ದೇವಸ್ಥಾನದಲ್ಲಿ ವನದುರ್ಗ ದೇವಸ್ಥಾನದಲ್ಲಿ ನಾವು ಈ ಧನ್ವಂತರಿ ಮಹಾವಿಷ್ಣುವನ್ನು ಪೂಜೆ ಮಾಡಿ ಧನ್ವಂತರಿಯ ಒಂದು ವಿಗ್ರಹವನ್ನು ಕೊಡ್ತಾ ಇದ್ದೇವೆ. ಆ ವಿಗ್ರಹವನ್ನು ಮನೆಯಲ್ಲಿಟ್ಟು ಪೂಜೆ ಮಾಡುವಂಥ ಪದ್ಧತಿಯನ್ನು ಯಾವಾಗ ಭರದ್ವಾಜ ಋಷಿಗಳ ಒಂದು ಸಹಾಯದಿಂದ ಆಯುರ್ವೇದವನ್ನು ಕಲಿತು ಧನ್ವಂತರಿಯವರು ಸಂಪೂರ್ಣ ಪ್ರಜೆಗಳಿಗೆ ಕೊಟ್ಟರು ಅಲ್ಲಿಂದ ಅವರನ್ನು ಆರಾಧನೆ ಮಾಡುವಂತಹ ಸಂದರ್ಭದಿಂದಲೂ ಇದೆ ಏನು ಈ ಒಂದು ಮಹಾವಿಷ್ಣುವಿನ ಅವತಾರವಂತ ಧನ್ವಂತರಿ ಮಹಾವಿಷ್ಣುವಿನ ವಿಗ್ರಹಾರಾಧನೆ ಮಾಡುವಂಥ ಪದ್ಧತಿ. ಹಾಗಾಗಿ ಆ ರೀತಿಯಾಗಿ ಜ್ಯೋತಿಷ್ಯ ಶಾಸ್ತ್ರದ ಅನುಸಾರವಾಗಿ ನಾವು ಈ ಮಂತ್ರವನ್ನು ಕೊಡ್ತೇವೆ. ಪ್ರತಿಯೊಬ್ಬರೂ ಕೂಡ ಈ ಒಂದು ಧನ್ವಂತರಿ ಮಹಾವಿಷ್ಣುವಿನ ವಿಗ್ರಹವನ್ನು ಮನೆಯಲ್ಲಿ ಇಡಲೇಬೇಕು. ಸಾಧಾರಣವಾಗಿ ಹೇಳ್ತೀವಿ ದಿಸ್ ಈಸ್ ನಾಟ್ ಎ ಆಪ್ಷನ್, ದಿಸ್ ಈಸ್ ಅನ್ ಮ್ಯಾಂಡೇಟರಿ. ಇದು ಇರಲೇಬೇಕು. ಯಾಕೆ ಇರಬೇಕು ಅಂತಂದರೆ ನಮಗೆ ಆರೋಗ್ಯ ಬೇಕು. ನಮಗೇನಾದರೂ ಬೇಕು ಅಂತಂದರೆ ನಾವು ಬಯಸಿ ತಗೊಳ್ಳಲೇಬೇಕು. ತಗೊಂಡು ಭಕ್ತಿಯಿಂದ ಶ್ರದ್ಧೆಯಿಂದ ಪ್ರತಿನಿತ್ಯ ದರ್ಶನ ದರ್ಶನ ಮಾತ್ರೇಣ ಆರೋಗ್ಯಂ ವೃದ್ಧಿ. ನಾವೇನು ಸ್ಪರ್ಶ ಮಾಡಬೇಕು? ನಿತ್ಯ ನಾವು ನಮ್ಮ ಕೆಲಸ ಕಾರ್ಯಗಳೆಲ್ಲ ಬಿಟ್ಟುಬಿಟ್ಟು ದಿನಪೂರ್ತಿ ನಾವು ಪಂಚಾಮೃತ ಅಭಿಷೇಕ ಮಾಡಿ ಭಜನೆ ಮಾಡಿಕೊಂಡು ಮಂತ್ರ ಹೇಳಿಕೊಂಡು ದೇವ್ರ ಮುಂದೆ ಕೂತ್ಕೋಬೇಕು ಅಂತ ಧನ್ವಂತರಿ ಹೇಳಲಿಲ್ಲ. ದರ್ಶನ ಮಾತ್ರೇನ ಆರೋಗ್ಯಂ ವೃದ್ಧಿ. ಪ್ರತಿನಿತ್ಯ ಒಂದು ದೇವ್ರ ಮನೆ ಕೂತ್ಕೊಂಡು ಒಂದು 2 ನಿಮಿಷ ಸ್ವಾಮಿಯ ವಿಗ್ರಹವನ್ನೇ ನೋಡಿ, ಹಾ ಭಗವಂತ ನಿನ್ನ ಅನುಗ್ರಹ ನನ್ನ ಮೇಲಿರಲಿ, ನನ್ನ ಕುಟುಂಬದ ಮೇಲಿರಲಿ, ನಿನ್ನ ಆಶೀರ್ವಾದ ನಾವು ಆರೋಗ್ಯ ವೃದ್ಧಿ ಮಾಡ್ಕೊಳ್ತೀವಿ ಅಂತ ಕೇಳಿಕೊಂಡ್ರೆ ಸಾಕು. ಆ ಮೂರ್ತಿ ಅನ್ನೋರು ಪ್ರತಿಯೊಂದು ಮನೆಯಲ್ಲೂ ಆ ಮೂರ್ತಿ ಇರಬೇಕು, ಧನ್ವಂತರಿ ಮೂರ್ತಿ. ಆ ಮೂರ್ತಿಯನ್ನು ಇಟ್ಕೊಂಡಾಗ ವಿಶೇಷವಾದ ಫಲವನ್ನು ನಾವು ಅನುಭವಿಸ್ತೀವಿ. ಅದರ ಜೊತೆಗೆ ನಾವು 6ನೇ ಮನೆ ರೋಗಸ್ಥಾನ ಅಂದ್ವಿ. ಆ ರೋಗಸ್ಥಾನದಲ್ಲಿ ಯಾವುದೇ ಗ್ರಹ ಇರಲಿ ಅಥವಾ ರೋಗಸ್ಥಾನದ ಅಧಿಪತಿ ಎಲ್ಲೇ ಇರಲಿ, ಯಾವುದೇ ಗ್ರಹದ ಒಂದು ಕಾಂಬಿನೇಷನ್ ಇರಲಿ ಅಥವಾ ಯಾವುದೇ ಗ್ರಹದ ದೃಷ್ಟಿ ಇರಲಿ, ಎಂಥ ಕೆಟ್ಟ ವಿಧವಾದಂಥ ಆರೋಗ್ಯವೇ ಇರಲಿ, ಅವೆಲ್ಲವನ್ನು ಸರಿಪಡಿಸೋದಕ್ಕೆ ನಾವು ಧನ್ವಂತರಿ ಮಹಾವಿಷ್ಣುವಿನ ಪೂಜೆ, ಕ್ಷೀರ ಅರ್ಘ್ಯ ಮತ್ತು ಜಪ ಹಾಗೂ ಹೋಮ ಮತ್ತು ವಿಗ್ರಹಾರಾಧನೆ ಇಷ್ಟರಲ್ಲೂ ಪರಿಹಾರವನ್ನು ಕೊಡ್ತೀವಿ. ಒಬ್ಬ ವೈದ್ಯಶಾಸ್ತ್ರ ತಿಳಿದಿರ್ತಕ್ಕಂಥ ವೈದ್ಯನೇ ಧನ್ವಂತರಿಯನ್ನು ಆರಾಧನೆ ಮಾಡ್ತಾ ಇದ್ರೆ ಸರಳವಾದ ಮನುಷ್ಯರು ನಾವು, ವೈದ್ಯಶಾಸ್ತ್ರವನ್ನು ತಿಳಿದಿರ್ತಕ್ಕಂಥ ಮನುಷ್ಯರು ನಾವು ಧನ್ವಂತರಿಯನ್ನು ಆರಾಧನೆ ಮಾಡಿದಾಗ ಶತಾಯುಷ್ಯ ಅಧಿಕ ಪರ್ಯಂತ. 100 ವರ್ಷ ಅಲ್ಲ ನಮ್ಮದು, 120 ವರ್ಷ, 120 ವರ್ಷ ಅಂತ ಉಲ್ಲೇಖ ಅಲ್ಲ, ಶತ ಆಯುಷ್ಯ ಅಧಿಕ ಪರ್ಯಂತ ಆಯುಷ್ಯ ಜೀವನ ಪ್ರಾಪ್ತಿರಸ್. 100 ವರ್ಷಕ್ಕಿಂತ ಹೆಚ್ಚು ಬಾಳ ಮಗನೇ ಅಂತ ದೊಡ್ಡ ದೊಡ್ಡ ವ್ಯಕ್ತಿಗಳು ನಮ್ಗೆ ಆಶೀರ್ವಾದ ಮಾಡ್ತಾ ಇರ್ತಾರೆ. ಅಜ್ಜಿ ಕಾಲಿಗೋ ತಾತನ ಕಾಲಿಗೆ ಬಿದ್ದುಬಿಟ್ರೆ, ಅಯ್ಯೋ ಮೊಮ್ಮಗನೇ 100 ವರ್ಷಕ್ಕಿಂತ ಜಾಸ್ತಿ ಆಯುಷ್ ಕೊಡಲಪ್ಪ, ನನ್ನ ಆಯುಷ್ ನಿನಗೆ ಕೊಡಲಿ ದೇವರು ಅಂತೆಲ್ಲ ಹೇಳ್ತಿರ್ತಾರೆ. ಕಾರಣ ಏನಂತಂದರೆ ಮನುಷ್ಯನಿಗೆ 100 ವರ್ಷಕ್ಕಿಂತ ಹೆಚ್ಚು ಆಯುಷ್ ಇದೆ. ಅದನ್ನೇ ಶತಾಯುಷ್ಯ ಅಧಿಕ ಪರ್ಯಂತ ಆಯುಷ್ಯ ಜೀವನ ನಾವು ಹೊಂದ್ಕೊಳ್ಬೇಕಾದ್ರೆ ಆಯುಷ್ಯ ಪ್ರಧಾನ. ಆಯುಷ್ಯ ಇಲ್ಲಾಂದರೆ ಆರೋಗ್ಯ ಇಲ್ಲ. ನಾವಾಗಲೇ ಹೇಳಿದ್ವಿ ಆರೋಗ್ಯವು ಮಹಾಭಾಗ್ಯ ಅಂತ. ಅತ್ಯಂತ ದೊಡ್ಡ ಭಾಗ್ಯ ಅಂದರೆ ಆಯುಷ್ಯ ಭಾಗ್ಯ. ಯಾಕೆಂದರೆ ಆಯುಷ್ಯ ಇದ್ರೆ ತಾನೆ ಈ ಶರೀರ ಇದ್ರೆ ತಾನೆ ಆರೋಗ್ಯದ ಕಡೆಗೊಮ್ಮೆ. ಹಾಗಾಗಿ 2ನೇ ಸ್ಥಾನವನ್ನು ಆರೋಗ್ಯಕ್ಕೆ ಕೊಟ್ಟರು, ಆಮೇಲೆ ಐಶ್ವರ್ಯಕ್ಕೆ ಕೊಟ್ಟರು, ಆಮೇಲೆ ಸಂಪತ್ತಕ್ಕೆ ಸುಖಕ್ಕೆ ಮತ್ತು ಮಕ್ಕಳಿಗೆ ಕೊಟ್ಟರು. ಹಾಗಾಗಿ ಆಯುಷ್ಯ ವೃದ್ಧಿ ಇರಬೇಕು, ಜೊತೆಗೆ ಆರೋಗ್ಯ ಬೇಕು ಅಂತಂದರೆ ಧನ್ವಂತರಿಯನ್ನು ಆರಾಧನೆ ಮಾಡಬೇಕು ಅಂತ ಬಹಳ ಸ್ಪಷ್ಟವಾಗಿ ಈ ಒಂದು ವಿಚಾರವನ್ನು ತಿಳಿಸ್ಕೊಳ್ತಾರೆ. ವೀಕ್ಷಕರೇ, ಈಗ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಇನ್ನೊಂದು ಕಿರು ವಿರಾಮ ತೆಗೆದುಕೊಳ್ಳುವಂತಹ ಸಮಯ. ವಿರಾಮದ ನಂತರ ಮತ್ತಷ್ಟು ಮಾಹಿತಿ ಹಾಗೂ ವಿಶ್ಲೇಷಣೆ. ಕಿರುವಿರಾಮದ ಬಳಿಕ ಧನ್ವಂತರಿ ಆರಾಧನೆ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಗುರುಗಳೇ, ಈಗ ನಾವು ಸಂಕಲ್ಪವನ್ನು ಹೆಸರನ್ನು ನೋಂದಾಯಿಸಿಕೊಳ್ಬೇಕಂದ್ರೆ ಈಗ ಕಾರ್ತಿಕ ಮಾಸ ನಡೀತಿರೋದ್ರಿಂದ ಇವಾಗ ನಾವು ಸಂಕಲ್ಪವನ್ನು ಮಾಡಿ ಹೆಸರನ್ನು ನೋಂದಾಯಿಸಿಕೊಳ್ತೀವಿ. ಇರುವಂಥ ಮಹಾಸಂಕಲ್ಪ ಹಾಗೂ ಧನ್ವಂತರಿ ಆರಾಧನೆ ಡಿಸೆಂಬರ್ 16ನೇ ತಾರೀಕು ಇರುತ್ತೆ. ಆವಾಗ ಅದು ಮಾರ್ಗಶಿರ ಮಾಸ ಆಗಿರುತ್ತೆ. ಈ 2 ಮಾಸಗಳಲ್ಲಿ ಕೂಡ ಮಹಾವಿಷ್ಣುವಿನ ಅಂಶವೇ ಇದೆ. ಪ್ರತಿಯೊಂದು 2ನೇ ಮಾಸಕ್ಕೂ ಮಹಾವಿಷ್ಣುವಿನ ಒಂದು ಅಂಶವೇ ಸೇರುತ್ತೆ. ಹೀಗಾಗಿ ಇದರ ವಿಶೇಷತೆ ಏನು, ಯಾಕಾಗಿ ಆ ದಿನ ಮಾಡಿದ್ರೆ ಉತ್ತಮ ಈ ಒಂದು ಕ್ಷೇತ್ರದಲ್ಲಿ ಅನ್ನೋದನ್ನು ತಿಳಿಸ್ಕೊಡಿ. ಖಂಡಿತವಾಗ್ಲೂ. ಈಗ ಭಾಳ ಮುಖ್ಯವಾಗಿ ಒಂದು ವಿಚಾರ ಹೇಳಲಿಕ್ಕೆ ಹೊರಟೇನೆ. ಯಾವುದೇ ಒಂದು ಮುಹೂರ್ತ ಲೋಕ ಕಲ್ಯಾಣವಾರ ತೆಗಿಡ್ಬೇಕಂದ್ರೆ ಅದು ಒಬ್ಬ ಮನುಷ್ಯ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ, ಅದು ಭಗವಂತನ ನಿರ್ಧಾರ ಅಂತ ಹೇಳ್ತೀವಿ. ನಮ್ಮ ನಿರ್ಧಾರ ಅಂತೂ ಖಂಡಿತ ಅಲ್ಲ. ಉದಾಹರಣೆಗೆ ಒಂದು ಯುದ್ಧವನ್ನು ಒಬ್ಬ ರಾಜ ಪ್ರಕಟಣೆ ಮಾಡಬೇಕು ಅಂದರೆ ಅಲ್ಲಿನ ಒಂದು ರಾಜ ಪುರೋಹಿತರನ್ನು ಕರೆದು ಯುದ್ಧ ಮಾಡಲಿಕ್ಕೆ ಒಂದು ಅದ್ಭುತವಾದ ಮುಹೂರ್ತವನ್ನು ಕೊಡಿ ಅಂತ ಕೇಳ್ತಿದ್ದ. ಶ್ರೀರಾಮ ಯುದ್ಧ ಮಾಡಲಿಕ್ಕೆ ರಾವಣನ ಕರೆದು ಮುಹೂರ್ತ ಇಟ್ಕೊಂಡೆ. ಹೀಗೆ 16ನೇ ತಾರೀಕು ಡಿಸೆಂಬರ್ ತಿಂಗಳು ಮಾರ್ಗಶಿರದಲ್ಲಿ ನಾವು ಮಾಡ್ತಾ ಇರ್ತಕ್ಕಂಥ ಒಂದು ಪೂಜೆ. ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳ್ತಾನೆ,
ಮಾಸಾನಾಂ ಮಾರ್ಗಶೀರ್ಷೋಹಂ ಅಂತ. ಹೌದು, ನೀವು ಹೇಳಿದ್ರಿ 12 ಮಾಸಕ್ಕೂ ಆ ಮಹಾವಿಷ್ಣುವೇ ಅಧಿಪತಿ. ಆ ಮಹಾವಿಷ್ಣು ಹೇಳ್ತಾನೆ 12 ಮಾಸಕ್ಕೂ ನಾನೇ ಅಧಿಪತಿ, ಆದರೆ ನನಗೆ ಪ್ರಿಯವಾದ ಮಾಸ ಮಾರ್ಗಶಿರ ಮಾಸ ಅಂತ ಹೇಳ್ತಾನೆ. ಮಹಾವಿಷ್ಣು ಯಾರು ಅಲ್ಲ, ನಾವೀಗ ಇಷ್ಟು ಸ್ಮರಣೆ ಮಾಡ್ತಾ ಇರ್ತಕ್ಕಂಥ ಧನ್ವಂತರಿ ಮಹಾವಿಷ್ಣು. ಧನ್ವಂತರಿ ರೂಪವನ್ನು ಪಡೆದಿರ್ತಕ್ಕಂಥದ್ದು ಮಹಾವಿಷ್ಣುವೇ. ಅವತ್ತಿನ ದಿನ ನೋಡಿದ್ರೆ ಶ್ರವಣ ನಕ್ಷತ್ರ, ಶ್ರವಣ ನಕ್ಷತ್ರಕ್ಕೆ ಅಧಿಪತಿ ಯಾರಂದರೆ ವಿಷ್ಣು ನೋಡಿ. ಹೀಗೆ ಲೋಕ ಕಲ್ಯಾಣಾರ್ಥವಾಗಿ ಯಾವ್ದಾದ್ರು ಒಂದು ಲಗ್ನ ಇಡಬೇಕು ಅಂದರೆ ಅದು ಮನುಷ್ಯ ಇಡುವಂಥ ಲಗ್ನ ಅಲ್ಲ, ಮನುಷ್ಯನ ಜ್ಞಾನಕ್ಕೆ, ನನ್ನ ಬುದ್ಧಿಗೆ ಭಗವಂತನ ಒಂದು ಅನುಗ್ರಹ ಪಡೆದು ಭಗವಂತನ ವಾಣಿಯಾಗಿ ಹೇಳುವಂತಹದ್ದು ಲಗ್ನ ಅಂತ ಹೇಳ್ತೀವಿ. ಅಂಥ ಅದ್ಭುತವಾದ ದಿನ ಅವತ್ತು. ಅವತ್ತು ಮಾರ್ಗಶಿರ ಚತುರ್ಥಿ ಬರುತ್ತೆ. ಚತುರ್ಥಿ ಗಣಪತಿ ಆರಾಧನೆ. ಗಣಪತಿ ವಿಘ್ನವನ್ನು ನಿವಾರಣೆ ಮಾಡುವಂಥವನು, ವಿಘ್ನಕರ್ತ ವಿಘ್ನಹರ್ತ, ಕೊಡುವನವನೇ ಅದನ್ನು ಪರಿಹಾರ ಮಾಡುವನವನೇ. ಹಾಗಾಗಿ ಗಣಪತಿ ಸಮೇತವಾಗಿ ಗಣಪತಿಯನ್ನು ಮಹಾವಿಷ್ಣುವಿನ ಆರಾಧನೆಯ ಒಂದು ರೂಪದಲ್ಲಿ ವಿಶ್ವಕ್ಸೇನ ಅಂತ ಕರೀತಾರೆ. ವಿಶ್ವಕ್ಸೇನ ಆರಾಧನೆ ಮಾಡುವಂಥದ್ದು ಚತುರ್ಥಿ. ಅದು ಮಹಾವಿಷ್ಣುವಿನ ಒಂದು ರೂಪವನ್ನು ಪಡ್ಕೊಂಡಿರ್ತಕ್ಕಂಥ ಗಣಪತಿಯ ವಿಗ್ರಹವೇ. ಅದರ ಜೊತೆಗೆ ಧನ್ವಂತರಿ ಮಹಾವಿಷ್ಣು ಆರಾಧನೆ. ಶ್ರವಣ ನಕ್ಷತ್ರ ವಿಷ್ಣುವಿನದು. ಶ್ರೀಕೃಷ್ಣ ಪರಮಾತ್ಮ ಹೇಳಿದಂಗೆ ಮಹಾವಿಷ್ಣುವಿಗೆ ಪ್ರಿಯವಾದ ಮಾಸ ಯಾವುದು ಅಂತಂದರೆ ಮಾರ್ಗಶಿರ. ಎಲ್ಲವೂ ಸೇರಿ ಒಂದು ಕಡೆ ಸೇರಿದಾಗ, ಎಲ್ಲ ನದಿಗಳು ಒಂದು ಕಡೆ ಬಂದಾಗ ಅದನ್ನು ಸಮುದ್ರ ಅಂತ ಹೇಳ್ತೀವಿ. ನೋಡಿ, ನದಿಯನ್ನು ಹೆಣ್ಣಿನ ಹೆಸರಲ್ಲಿ ಕರಿತೀವಿ, ಸಮುದ್ರವನ್ನು ಗಂಡನ ಹೆಸರಲ್ಲಿ ಕರಿತೀವಿ, ಕೊನೆಗೆ ಎಲ್ಲ ನದಿನೂ ಬಂದು ಸಮುದ್ರಕ್ಕೆ ಸೇರುತ್ತೆ. ಅದಕ್ಕೆ ಸಮುದ್ರ ರಾಜ ಅಂತ ಕರಿತೀವಿ. ಇಲ್ಲಿ ಶ್ರವಣ ನಕ್ಷತ್ರ ಅನ್ನೋದು ಒಂದು ನದಿ, ಆದರೆ ಮಾರ್ಗಶಿರ ಮಾಸ ಅನ್ನೋದು ಇನ್ನೊಂದು ನದಿ, ಆದರೆ ಲಗ್ನ ಇಟ್ಟಿರ್ತಕ್ಕಂಥದ್ದು ಮತ್ತೊಂದು ನದಿ, ಆದರೆ ಮನುಷ್ಯ ಅನ್ನುವಂಥದ್ದು ನಮ್ಮ ಸಂಕಲ್ಪ ಒಂದು ನದಿ, ಆದರೆ ಈ ಒಂದು ವಾಹಿನಿಯ ತಂಡ ಏನು ಏರ್ಪಾಟು ಮಾಡಿರ್ತದೆ ಇದೆಲ್ಲ ಒಂದು ನದಿ, ಆದರೆ ಕೊನೆಗೆ ಈ ಅಷ್ಟೂ ನದಿನೂ ಸೇರೋದಿಲ್ಲಿಗೆ ಸಮುದ್ರಕ್ಕೆ. ಅದೇ ಮಹಾವಿಷ್ಣು ಧನ್ವಂತರಿ. ಅಂತಹ ಧನ್ವಂತರಿ ಆರಾಧನೆ ಮಾಡುವಂಥದ್ದು ಇದೆಯಲ್ಲ, ಅದು ನಮಗೆ ಭಾಗ್ಯ. ನೋಡಿ, ಮನೆಯಲ್ಲಿ ನಾವು ವೈಯಕ್ತಿಕವಾಗಿ ಮಾಡಲಿಕ್ಕೆ ಕಷ್ಟ, ಇದಕ್ಕೆ ಸ್ವಲ್ಪ ಹಣ ಖರ್ಚಾಗುತ್ತೆ, ಒಂದು ಅಷ್ಟೋ ಎಷ್ಟೋ ಕೂಡಿಟ್ಟಿರ್ತೀರ, ಅದನ್ನು ಹಾಸ್ಪಿಟ್ಲಿಗೆ ಹೋಗಿ ನೀವು ಖರ್ಚು ಮಾಡೋದಕ್ಕಿಂತ ಒಂದು ಸ್ವಲ್ಪ ಪ್ರಮಾಣದ ಹಣದಲ್ಲಿ ನೀವು ಒಂದು ಹೋಮ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ಈ ಥರದ್ದೆಲ್ಲ ನೀವು ಕೇಳ್ಪಟ್ಟಿರ್ತೀರ. ಆದರೆ ಭಕ್ತಿಯಿಂದ ಪೂಜೆ ಮಾಡುವಂಥದ್ದು ಇದೆಯಲ್ಲ, ಅದರಿಂದ ಪರೋಕ್ಷ ಪೂಜೆಯಲ್ಲಿ ಒಳ್ಳೆ ಪ್ರತ್ಯಕ್ಷ ಫಲವನ್ನು ಪಡಿಬೋದು. ತಿಳ್ಕೊಳ್ಳಿ, ಪರೋಕ್ಷ ಪೂಜೆಯಲ್ಲಿ ಪ್ರತ್ಯಕ್ಷ ಫಲವನ್ನು ಪಡಿಬೇಕಾದರೆ ನಂಬಿಕೆ ಭಕ್ತಿ ಬೇಕು. ಆ ನಂಬಿಕೆ ಭಕ್ತಿ ಇಟ್ಟು ಧನ್ವಂತರಿಯ ಈ ಒಂದು ಸಂಕಲ್ಪಕ್ಕೆ ನೀವು ಸೇರಿಕೊಂಡಾಗ ಆ ಸ್ವಾಮಿ ಅನುಗ್ರಹ ಅನ್ನುವಂಥದ್ದು ನೇರವಾಗಿ ನಿಮ್ಮ ಮೇಲೆ ಬೀಳುತ್ತೆ. ಸ್ವಾಮಿ ಅನುಗ್ರಹ ಬಿತ್ತಂದರೆ ಒಳ್ಳೆಯದು. ಹಾಗಾಗಿ ಅದ್ಭುತವಾದ ಮುಹೂರ್ತ ಆಯಿತು, ನಕ್ಷತ್ರ ಆಯಿತು, ಕಾರ್ತೀಕ ಮಾಸದಲ್ಲೇ ಪ್ರಾರಂಭ. ನಾಳೆ ನಾವು ಪೂಜೆ ಮಾಡ್ತಾ ಇದ್ದೀವಿ ಅಂದರೆ ಇವತ್ತು ಸಿದ್ಧತೆ ಮಾಡಿಕೊಂಡ್ರೆ ಅದು ಲೋಕ ಕಲ್ಯಾಣ ಆಗಲ್ಲ, ಆತ್ಮಕಲ್ಯಾಣ ಆಗುತ್ತೆ. ನಮಗೋಸ್ಕರ ನಾವು ಮಾಡಿಕೊಂಡಂಗಾಗುತ್ತೆ, ಖಂಡಿತ ಆಗಬಾರ್ದು. ಕಾರ್ತೀಕ ಮಾಸ ಶಿವನ ಮಾಸ ಅಂತ ಹೇಳ್ತೀವಿ, ದೀಪಗಳ ಮಾಸ ಅಂತ ಹೇಳ್ತೀವಿ. ಕಗ್ಗತ್ತಲೆ ಎಲ್ಲ ಕಡೆ ಕೂಡಿರುತ್ತೆ, ಅದಕ್ಕೆ ದೀಪ ಹಚ್ಚಿ ಪ್ರಪಂಚಕ್ಕೂ ಪ್ರಕೃತಿಗೂ ನಮ್ಮ ಮನಸ್ಸಿಗೂ ನಮ್ಮ ದೇಹಕ್ಕೂ ಕಾಂತಿಗೂ ಬೆಳಕು ಕೊಡುವಂತಹದ್ದು ನಮ್ಮ ಮಣ್ಣಿನ ದೀಪದಲ್ಲಿ ಹಚ್ಚಬೇಕು ಅಂತ ಕಾರ್ತೀಕ ಮಾಸ. ಹಾಗಾಗಿ ನೀವೇನು ಮಾಡಿ ಗೊತ್ತಾ, ನಂಬಿಕೆಯಿಂದ ಅದ್ಭುತವಾಗಿ ಈ ಒಂದು ಧನ್ವಂತರಿ ಮಹಾಪೂಜೆಗೆ, ವನದುರ್ಗ ಮಹಾಪೂಜೆಗೆ ನಿಮ್ಮನ್ನು ನೀವು ರಕ್ಷಣೆ ಮಾಡ್ಕೊಳ್ಳೋಕ್ಕೆ, ಆರೋಗ್ಯ ವೃದ್ಧಿ ಮಾಡ್ಕೊಳ್ಳೋಕ್ಕೆ ಶಿವನನ್ನು ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಮನೆಯಲ್ಲೇ ಒಂದು ಮಣ್ಣನ್ನು ದೀಪ ಹಚ್ಚಿಬಿಟ್ಟು ಅದಾದ ಮೇಲೆ ಈ ಒಂದು ಫೋನ್ ನಂಬರ್ಗೆ ಕರೆ ಮಾಡಿ ನಿಮ್ಮ ಸಂಕಲ್ಪದ ಎಲ್ಲ ಸಂಪೂರ್ಣ ಮಾಹಿತಿನ ತಿಳ್ಕೊಳ್ಳಿ. ಅದಾದ ನಂತರ ಆ ಮಹಾಪೂಜೆಯಾಗಿ ಮಾರ್ಗಶಿರ ಮಾಸದಲ್ಲಿ ಫಲ ಸಿಗುತ್ತೆ. ಶಂಕರ ನಿಮಗೆ ಧೈರ್ಯವನ್ನು ಕೊಡ್ತಾನೆ, ವಿಷ್ಣು ಆರೋಗ್ಯವನ್ನು ಕೊಡ್ತಾನೆ. ಆರೋಗ್ಯ ಚೆನ್ನಾಗಿದ್ದು ಧೈರ್ಯ ಒಂದು ಇದ್ದುಬಿಟ್ರೆ ಪ್ರಪಂಚನ ಆಳ್ಬೋದು ಅಂತ ನಮ್ಮ ಹಿರಿಯರು ಹೇಳಿದರು. ಅದು ಬೇಕು, ನೀವು ಆಳಬೇಕು ಅಂತಂದರೆ ಖಂಡಿತ ಮಾಡ್ಕೊಳ್ಳಿ. ಅದನ್ನೇ ನಾನು ಹೇಳಿದೆ ಪ್ರಾರಂಭದಲ್ಲೂ, ನಂಬಿಕೆ ನಂಬಿಕೆ ಭಾಳ ಮುಖ್ಯ. ನಂಬಿಕೆ ಮಾತ್ರ ಇದ್ದರೆ ಸಾಲದು, ನಿಮಗೆ ಭಕ್ತಿ ಇರಬೇಕು. ಎಲ್ಲ ಆಯಿತು, ಬರೀ ನಾನು ಡಂಬಾಟಕ್ಕೆ ಡಾಮರಾಟಕ್ಕೆ ನಾನು ಪೂಜೆ ಮಾಡಿದೆ ಅಂತಂದರೆ ಫಲ ಸಿಗೋದೇ ಇಲ್ಲ. ಭಕ್ತಿಯಿಂದ ಫಲಂ ಪತ್ರಂ ಪುಷ್ಪಂ ತೋಯಂ ಯೋಮೇ ಭಕ್ತಿಯ ಪ್ರಯಚ್ಛತಿ. ಶ್ರೀಮಂತ ಚೆನ್ನಾಗಿ ಖರ್ಚು ಮಾಡಿ ಪೂಜೆ ಮಾಡ್ತಾನೆ, ಒಂದು ಸತ್ಯನಾರಾಯಣ ಪೂಜೆನ ಇಟ್ಕೊಳ್ಳಿ. ನಾವು ಬಡವರು, ನಾವು ಸಿಂಪಲಾಗಿ ಒಂದೇ ಒಂದು ತುಳಸಿ ಹಾರ ಹಾಕಿ ಮಾಡಿದ್ವಿ. ಅಲ್ಲಿ ಭಗವಂತ ಕೇಳ್ತಾ ಇರೋದು ಅಲಂಕಾರ ಅಲ್ಲ. ಹೌದು, ಅಲಂಕಾರ ಪ್ರಿಯೋ ವಿಷ್ಣುವೇ ಇಲ್ಲ ಅಂತಲೇ ಹೇಳಿಲ್ಲ. ಅದು ದೇವಸ್ಥಾನಕ್ಕೆ ಸೀಮಿತ ಆಗುತ್ತೆ, ಮನೆಗೆ ಸೀಮಿತ ಆಗಲ್ಲ, ನಿಮ್ಮ ಭಕ್ತಿಗೆ ಸೀಮಿತ ಆಗಲ್ಲ. ನೀವೇನು ಮಾಡಬೇಕು, ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಬೇಕು. ಭಕ್ತಿಯಿಂದ ನೀವು ಬರೀ ಹಾಲು ಕೊಡಿ ಅಥವಾ ಹಾಲು ಬೇಡ, ನಿಮಗೆ ಕಷ್ಟ ಇದೆಯಾ, ಮಣ್ಣಿನ ಮಡಿಕೆಯಲ್ಲಿ ಒಂದು ಸ್ವಲ್ಪ ನೀರು ದೇವ್ರ ಮುಂದೆ ಇಟ್ಟು, ಅಪ್ಪ ನಾನು ಇಷ್ಟೇ, ನಾನು ಭಿಕ್ಷುಕ ಇದ್ದೀನಿ, ನಾನು ಬಡವ ಇದ್ದೀನಿ, ಇದನ್ನು ನನಗೆ ಕೊಡ್ತೀನಿ, ಭಕ್ತಿಯಿಂದ ಸ್ವೀಕಾರ ಮಾಡಿದ್ರೆ ತೃಪ್ತಿಯಾಗಿ ಸ್ವೀಕಾರ ಮಾಡ್ತಾನೆ ಭಗವಂತ. ಹಾಗಾಗಿ ನಂಬಿಕೆ ಭಕ್ತಿ ಎರಡು ಇದ್ದರೆ ಮಾತ್ರ ಈ ಪೂಜೆ ಫಲ ನಿಮಗೆ ಸಿಗುತ್ತೆ. ಖಂಡಿತವಾಗಲೂ ಇದನ್ನು ಮಾಡಿ. ಇದೇ ವಿಶೇಷವಾದ ಲಗ್ನಕ್ಕಿರುವಂಥದ್ದು ಮಾಹಿತಿ. ಒಂದು ಲಗ್ನದ ಮಾಹಿತಿಯನ್ನು ಹೇಳಬೇಕಂದ್ರೆ ಎಷ್ಟೊತ್ತು ಸಮಯ ಬೇಕು ನೋಡಿ. ಅಂತಹ ಭಗವಂತ ಇಟ್ಟಿರ್ತಕ್ಕಂಥ ಲಗ್ನವನ್ನು ನೀವು ಉಪಯೋಗಿಸ್ಕೊಳ್ಳಿ. ಯಾಕೆಂದರೆ ಪ್ರಜೆಗಳಿಗೋಸ್ಕರ ಧನ್ವಂತರಿ ಉದ್ಭವ ಆಗಿದ್ದು, ಪ್ರಜೆಗಳಿಗೋಸ್ಕರ ಮಾಡ್ತಾ ಇರ್ತಕ್ಕಂಥದ್ದು ಈ ಒಂದು ಮಹಾಸಂಕಲ್ಪ.
ಧನ್ವಂತರಿ ಮಹಾವಿಷ್ಣು ಅನುಗ್ರಹಕ್ಕೋಸ್ಕರ ಮಾಡ್ತಾ ಇರೋದು. ಆ ಲಗ್ನ ಇಟ್ಟಿರ್ತಕ್ಕಂಥದ್ದು ಯಾರೋ ಒಂದು ತಂಡನೋ ಒಬ್ಬ ಜ್ಯೋತಿಷಿನೋ ಅಲ್ಲ, ಸಾಕ್ಷಾತ್ ಭಗವಂತ ಲೋಕ ಕಲ್ಯಾಣಕ್ಕೆ ಇಟ್ಟಿದ್ದಾನೆ, ನಿಮ್ಮ ಕಲ್ಯಾಣಕ್ಕೆ. ಕಲ್ಯಾಣ ಅಂದರೆ ಮದುವೆ ಅಲ್ಲ, ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಒಳ್ಳೆಯದಕ್ಕೆ ಅಂತ, ನಿಮ್ಮ ಒಳ್ಳೆಯದಕ್ಕೆ, ನಿಮ್ಮ ಕಲ್ಯಾಣಕ್ಕೆ ಇಟ್ಟಿದ್ದಾನೆ. ಅದನ್ನು ಉಪಯೋಗಿಸ್ಕೊಳ್ಳಿ, ಖಂಡಿತ ಒಳ್ಳೆಯದಾಗುತ್ತೆ. ದೈಹಿಕವಾಗಿ ನಿತ್ಯ ಧೂಪ ಹಾಗೂ ಇದರಲ್ಲಿರುವಂಥ ಇನ್ನಷ್ಟು ಸಾಮಗ್ರಿಗಳ ಕುರಿತಾಗಿ, ಅಂದರೆ ಧನ್ವಂತರಿ ಮಹಾವಿಷ್ಣುವಿನ ಒಂದು ಮೂರ್ತಿಯನ್ನು ನಾವು ನೀಡ್ತಾ ಇದ್ದೀವಿ, ಅದರ ಜೊತೆ ಒಂದು ಅಂಜನ ತೈಲ, ಇದನ್ನು ಕೂಡ ನಾವು ಪ್ರಸಾದದ ರೀತಿಯಲ್ಲಿ ನೀಡ್ತಾ ಇದ್ದೀವಿ. ಇನ್ನು ಪದಿಮುಗಮ್ ಅನ್ನುವಂಥ ಒಂದು ಬೇರಿನ ಒಂದು ಅಂಶವನ್ನು ಕೂಡ ನಾವು ನೀಡ್ತಾ ಇದ್ದೀವಿ. ಇವೆಲ್ಲವನ್ನು ನಾವು ನೀಡ್ತಿರುವಂಥ ಈ ಒಂದು ಆಯುರ್ವೇದಿಯ ವೆಲ್ನೆಸ್ ಕಿಟ್ ಮನೆಯಲ್ಲಿ ಫಸ್ಟ್ ಏಡ್ ಕಿಟ್ ಆಗಿ ಪರಿಣಮಿಸುತ್ತೆ. ಮನೆಯಲ್ಲೇ ಧನ್ವಂತರಿಯ ರೂಪದಲ್ಲಿ ಎಲ್ಲ ಅಂಶಗಳು ಇದ್ದಾಗ ಇದರಿಂದ ಆಗುವಂಥ ವಿಶೇಷತೆಗಳು ಏನಾಗಬಹುದು? ಅಂದರೆ ಯಾವಾಗಲೂ ಆರೋಗ್ಯ ಆಯಸ್ಸು ನಮ್ಮ ಮನೆಯಲ್ಲೇ ಸದಾಕಾಲ ಇರುತ್ತೆ ಅಲ್ವಾ? ಬಹಳ ಮುಖ್ಯವಾದಂಥ ವಿಷಯ, ತಿಳ್ಕೋಬೇಕಿರತಕ್ಕಂಥ ವಿಷಯ. ಈಗ ನೀವು ಕೊಡ್ತಾ ಇದ್ದೀರಾ ಅಂತ ಭಾಳ ಸ್ಪಷ್ಟವಾಗಿ ಮಾಹಿತಿ, ಅಂದರೆ ಒಂದು ಸಂಸ್ಥೆ ಮುಖಾಂತರ ಒಂದು ತಂಡ ಇದನ್ನು ಕೆಲಸ ಮಾಡಿ ಆ ಪ್ರಸಾದವನ್ನು ಎಲ್ಲರ ಮನೆಗೆ ತಲುಪಿಸುತ್ತೆ ಅಂತ ನೀವೀಗ ಭಾಳ ಸ್ಪಷ್ಟವಾಗಿ ಹೇಳಿದ್ರಿ. ಆದರೆ ಈ ಒಂದು ಮಾಹಿತಿಯನ್ನು ಜನಸಾಮಾನ್ಯರು ಹೇಗೆ ತಿಳ್ಕೊಳ್ಬೇಕು ಅಂತಂದರೆ, ಈ ಹಿಂದಿನ ಕಾಲದಲ್ಲಿ ನಿಮ್ಮ ಮನೆಯಲ್ಲೇ ಈ ಒಂದು ಕಿಟ್ ಇತ್ತು, ಈಗ ನಾವು ಕೊಡ್ತಾ ಇದ್ದೀವಿ ಅಷ್ಟೇ. ಯಾಕೆ ಇದನ್ನು ಹೇಳಿದೆ ಅಂದರೆ, ಹಿತ್ತಲು ಗಿಡ ಅಲ್ಲಿ ನಮಗೆ ಆಯುರ್ವೇದಿಯ ಶಾಸ್ತ್ರ ಇತ್ತು, ಮನೆ ಹಿತ್ತಲು ಅಂತ ಹೇಳ್ತೀವಿ. ಹಿತ್ತಲು ಅಂತಂದರೆ ಮನೆಯ ಹಿಂದ್ಗಡೆ ಬಾಗಿಲು ಅಂತ. ಮತ್ತು ಅಡುಗೆ ಮನೆಯಲ್ಲಿ ಒಂದು ಹೆಲ್ತ್ ಕಿಟ್ ಇರುತ್ತೆ ಅಂತ ಹೇಳ್ತಾರೆ. ಏನಾದರೂ ಗಂಟಲು ತೊಂದರೆ ಆಯಿತಾ, ಅಜ್ಜಿ ಓಡ್ ಬಂದು ಕಾಳು ಮೆಣಸ್ಕೊಡ್ತಾರೆ. ಏನಾದರೂ ಒಂದು ಸ್ವಲ್ಪ ತೊಂದರೆ ಆಯಿತಾ, ಹಿಂದ್ಗಡೆ ಒಂದು ಸೊಪ್ಪು ತೊಗೊಂಬಂದು ಒಂದು ರಕ್ತಕ್ಕೆ ಆ ಗಾಯಗೆ ಅದನ್ನು ರಸನ ಹಿಂಡಿ ಅದನ್ನು ಕಮ್ಮಿ ಮಾಡೋರು. ಹಿಂದಿನ ಕಾಲದಲ್ಲಿ ಈ ಕಿಟ್ ಎಲ್ಲರ ಮನೆಯಲ್ಲೂ ಇತ್ತು. ನಾವೀಗೇನು ಪರಿಚಯ ಮಾಡಿಸ್ತಾ ಇದ್ದೀವಿ ವಾಹಿನಿ ಮುಖಾಂತರ, ಈ ಕಿಟ್ಟು ಪ್ರತಿಯೊಬ್ಬರ ಮನೆಯಲ್ಲಿತ್ತು. ಈಗಿಲ್ಲ, ಈಗೆಲ್ಲ ಲೈಫ್ ಸ್ಟೈಲ್ ಚೇಂಜ್ ಆಯಿತು, ಅಪಾರ್ಟ್ಮೆಂಟ್ ಕಲ್ಚರ್ ಬಂತು, ವಿಲ್ಲಾ ಕಲ್ಚರ್ ಬಂತು, ಪಕ್ಕದ ಮನೆಯವ್ರನ್ನ ಮಾತಾಡಿಸ್ದಿರೋ ಕಲ್ಚರ್ ಬಂತು, ಎದುರುಗಡೆ ಮನೆಯವ್ರನ್ನ ನೋಡದಿರೋ ಕಲ್ಚರ್ ಬಂತು. ಹಿತ್ತಲಿಲ್ಲ, ಹಾಂ ಹಿತ್ತಲು ಬಂತು ಮೊದಲೇ ಇಲ್ಲ ಬಿಡಿ. ಅಡುಗೆ ಮನೆಯಲ್ಲಂತೂ ಈಗೆಲ್ಲ ಬರುವಂಥದ್ದೆಲ್ಲ ಕೆಮಿಕಲ್ ಪದಾರ್ಥಗಳಾಗಿ ಕೆಲಸ ಮಾಡಲ್ಲ.
ಸರಿ ಹಾಗಾಗಿ ಇವತ್ತು ಹಿಂದಿನ ಕಾಲದಲ್ಲಿ ನಿಮ್ಮ ಮನೆಯಲ್ಲೇ ಇದ್ದಂತ ಕಿಟ್ ಅನ್ನು ಈ ಕಾಲಕ್ಕೆ ನೀವು ಉಪಯೋಗಿಸಿಕೊಳ್ಳಕ ಆಗದೇ ಇಲ್ಲ ಅನ್ನುವಂತ ಪರಿಸ್ಥಿತಿ ಬಂದಾಗ ಈ ಒಂದು ತಂಡ ನಿಮಗೆ ವಿಶೇಷವಾಗಿ ಆ ಒಂದು ಕಿಟ್ ಅನ್ನು ನಿಮ್ಮ ಮನೆಗೆ ಕೊಡ್ತಾರೆ ಇದರಲ್ಲಿ ಇರುವಂತ ಪದಾರ್ಥಗಳು ನಿಮಗೆಲ್ಲ ತುಂಬಾ ಡೆಪ್ತ್ ಆಗಿ ಹೋದ್ರೆ ಇದರ ಬಗ್ಗೆ ಅರ್ಥ ಆಗುತ್ತೆ ಸುಮ್ಮನೆ ಮೇಲ್ಮೇಲೆಗೆ ಏನೋ ಕೊಡ್ತಾರೆ ಅದನ್ನ ಉಪಯೋಗಿಸಿಬಿಟ್ರೆ ಸರಿ ಹೋಗುತ್ತಾ ಆಯುರ್ವೇದಿಕ್ ಯಾವತ್ತು ಕೂಡ ಆಯುರ್ವೇದೀಯ ಶಾಸ್ತ್ರ ನಿಧಾನ ಆದರೆ 100% ನಿಮಗೆ ಆ ಫಲ ಕೊಡುತ್ತೆ ಆಮೇಲೆ ಸೇಫ್ಟಿ ಸೆಕ್ಯೂರಿಟಿ ಎಲ್ಲ ಇರುತ್ತೆ ಸೈಡ್ ಎಫೆಕ್ಟ್ಸ್ ಇರಲ್ಲ ಆಯುರ್ವೇದ ಅಲ್ಲ ನಾವು ಭಾರತೀಯರು ಆಯುರ್ವೇದನ ನಂಬದೆ ನಾವು ಬೇರೆ ಯಾವುದನ್ನ ನಂಬಬೇಕು ಹೇಳ್ರಿ ನಾವು ಆಯುರ್ವೇದವನ್ನೇ ನಂಬಬೇಕು ತಲತಲಾಂತರದಿಂದ ನಾವು ಮಾಡ್ಕೊಂಡು ಬಂದಿರತಕ್ಕಂತ ನಮ್ಮ ಶಾಸ್ತ್ರವನ್ನು ನಂಬಬೇಕು ಹಾಗಾದ್ರೆ ಏನೋ ತೊಂದರೆ ಆಗಿಬಿಟ್ರೆ ಹಾರ್ಟ್ ಅಟ್ಯಾಕ್ ಆಗಿಬಿಟ್ರೆ ಆಯುರ್ವೇದಿಕ್ ಕಾಯಬೇಕಾ ಅಂತಂದ್ರೆ ಆಯುರ್ವೇದಿಕ್ ಆ ರೀತಿ ಅಲ್ಲ ಆ ಹಾರ್ಟ್ ಅಟ್ಯಾಕ್ ನಿಮಗೆ ಬರದೇ ಇರೋ ರೀತಿಯಾಗಿ ಮಾಡುವಂಥದ್ದು ಆಯುರ್ವೇದಿಕ್ ನಿಮಗೆ ಹೃದಯ ರೋಗ ಬಂದ ಮೇಲೆ ನೀವು ಹೋಗಿ ಆಪರೇಷನ್ ಮಾಡಿಸ್ಕೋತಿರಲ್ಲ ಓಪನ್ ಹಾರ್ಟ್ ಸರ್ಜರಿನ ಇನ್ನೊಂದು ಹಾಸ್ಪಿಟಲಲ್ಲಿ ಹೋಗಿ ಅದು ಆಗಬಾರದು ಅದು ಬಂದು ಅಲೋಪತಿಕ್ ಅಂತ ಹೇಳ್ತೀನಿ ನಾನು ಆ ಹಾರ್ಟ್ ಪ್ರಾಬ್ಲಮೇ ನಿಮಗೆ ಬರದೇ ನಿಮ್ಮನ್ನು ರಕ್ಷಣೆ ಮಾಡೋದು ಯಾವುದು ಅಂತಂದರೆ ಅದು ಈ ಒಂದು ಆಯುರ್ವೇದಿಕ್ ಪ್ರತಿನಿತ್ಯ ನಾವು ತಿನ್ನುವಂಥ ಊಟದಲ್ಲಿ ಆಯುರ್ವೇದ ಇದೆ ಪ್ರತಿನಿತ್ಯ ನಾವು ಉಪಯೋಗಿಸುವಂಥ ಪಾನೀಯದಲ್ಲಿ ಆಯುರ್ವೇದ ಇದೆ ಸೊಪ್ಪಲ್ಲಿ ಆಯುರ್ವೇದ ಇದೆ ಮರದಲ್ಲಿ ಗಿಡದಲ್ಲಿ ಹೀಗೆ ಹಲವಾರು ರೂಪವಾದಂಥ ಆಯುರ್ವೇದ ನೀವೊಂದು ಧೂಪ ಹೇಳಿದ್ರಿ ಇವತ್ತು ನೀವು ನಂಬ್ತಿರಲ್ಲಮ್ಮ ಬ್ರಾಹ್ಮಣರಿಗೆ ಈ ದೇವಸ್ಥಾನದಲ್ಲಿ ಪೂಜೆ ಮಾಡುವಂಥ ಅರ್ಚಕರುಗಳಿಗೆ ಅದೆಷ್ಟು ಶ್ವಾಸಕೋಶದ ಸಮಸ್ಯೆಗಳು ಬರ್ತಾ ಇದೆಯೋ ನಿಮ್ಗೆ ಹೇಳಲಿಕ್ಕಾಗಲ್ಲ ಯಾಕೆಂದರೆ ಪೂರ್ತಿ ಆ ಗಂಧದ ಕಡ್ಡಿ ಎಲ್ಲ ಕೆಮಿಕಲ್ ಗಂಧದ ಕಡ್ಡಿ ಭಗವಂತನ ದರ್ಶನ ಸ್ಮರಣೆ ಮಾಡ್ತಾ ಇರಬೇಕಾದ್ರೆ ಒಂದು ಒಳ್ಳೆ ಸುಗಂಧ ದ್ರವ್ಯ ವಾಸನೆ ಬರ್ತಾ ಇದೆ ಅದು ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು ಶ್ವಾಸಕೋಶಕ್ಕೂ ಒಳ್ಳೇದು ಅಂತಂದರೆ ಅದನ್ನು ನಾವು ಉಪಯೋಗಿಸ್ಕೊಳ್ಬೇಕು ಅದು ಒಂದಾಯಿತು ಆಮೇಲೆ ವಿಶೇಷವಾಗಿರ್ತಕ್ಕಂಥ ಹಿಪ್ಪಲಿ ಪಿಪ್ಪಲಿ ಪಿಪಾಲಿ ಅಂತ ಕೂಡ ಇರ್ತೀವಿ ಪ್ರತಿಯೊಬ್ಬರು ಮನೆಯಲ್ಲಿ ಇಟ್ಟಿರ್ತಾಯಿದ್ರು ಇವಾಗಲೂ ನಾವು ಹೋಮಕ್ಕೆ ಧನ್ವಂತರಿ ಹೋಮಕ್ಕೆ ಈಗ ನೀವೇನು ಪದಾರ್ಥಗಳು ಕೊಡ್ತಾ ಇದ್ದೀರಾ ಎಷ್ಟು ಪದಾರ್ಥಗಳ ಜೊತೆಗೆ ಶನ್ನವತಿ ದ್ರವ್ಯ 96 ದ್ರವ್ಯಗಳನ್ನು ಧನ್ವಂತರಿ ಹೋಮಕ್ಕೆ ಹಾಕ್ತೇವೆ ಆ ಹೋಮಕ್ಕೆ ಬಿದ್ದಾಗ ಕೆಂಡದ ಮೇಲೆ ಆ ದ್ರವ್ಯ ಬಿದ್ದಾಗ ಬಂದಂಥ ಹೊಗೆಯನ್ನು ಶ್ವಾಸಕೋಶದಲ್ಲಿ ತಗೊಂಡಾಗ ಆರೋಗ್ಯ ವಜ್ರವತ್ತು ದೃಢ ಶರೀರ ಪ್ರಾಪ್ತಿ ಅಂತ ಸಂಕಲ್ಪನೆ ಬರುತ್ತೆ ನನ್ನ ಶರೀರ ಚರ್ಮದಿಂದ ಕೂಡಿದೆ ಚುಚ್ಚಿದ್ರೆ ರಕ್ತ ಬರುತ್ತೆ ಒಡೆದ್ರೆ ನೋವಾಗುತ್ತೆ ಹಂಗಾಗಬಾರ್ದು ಭಗವಂತ ವಜ್ರದಂಥ ಶಕ್ತಿ ವಜ್ರವತ್ತು ದೃಢಕಾಯತ ವಜ್ರ ಎಷ್ಟು ಗಟ್ಟಿ ಇರುತ್ತೆ ಅಷ್ಟು ಗಟ್ಟಿಯಾದ ಶರೀರ ನಮ್ಗೆ ಬೇಕು ಅದಕ್ಕೋಸ್ಕರ ಧನ್ವಂತರಿ ಹೋಮ ಮಾಡಿಸ್ತಾ ಇದ್ದೀನಿ ಎಷ್ಟೋ ಜನ ಧನ್ವಂತರಿ ಹೋಮ ಮಾಡಿಸಿ ಎಷ್ಟೋ ಒಳ್ಳೆ ಫಲಗಳನ್ನು ಪಡೆದಿದ್ದಾರೆ ತುಳಸಿ ಗಿಡ ಯಾರ ಮನೆಯಲ್ಲಿರೋ ಅವ್ರ ಮನೆಗೆ ರೋಗಕ್ಕೆ ನಾವೇ ಆಹ್ವಾನ ರೋಗ ಮನೆಗೆ ಬಾ ಅಂತ ನಾವು ಆರತಿ ಮಾಡಿ ಕರ್ಕೊಂಡಂಗೆ ತುಳಸಿ ಗಿಡ ಯಾರ ಮನೆಯಲ್ಲಿ ನೆನ್ಪಿಟ್ಕೊಳ್ಳಿ ಹಾಗೆ ಸುಪ್ರೀಂ ಆಫ್ ಮೆಡಿಸಿನ್ ಅಂತೀವಿ ಕಿಂಗ್ ಆಫ್ ಮೆಡಿಸಿನ್ ಅಶ್ವಗಂಧ ಅಂತ ಹೇಳ್ತೀವಿ ಹೀಗೆ 96 ದ್ರವ್ಯಗಳಿದೆ ಅದರಲ್ಲಿ ಫಸ್ಟ್ ಏಡ್ಗೆ ಬೇಕಾದಂಥ ಆಯುಧ ದ್ರವ್ಯಗಳನ್ನು ವಿಶೇಷವಾಗಿ ಈ ಒಂದು ಕಿಟ್ಟಲ್ಲಿ ನಿಮ್ಮ ಮನೆಗೆ ಬಂದು ತಲುಪೋದು ಇಟ್ಕೊಳ್ಳಿ ಮನೆಯಲ್ಲಿ ಫಸ್ಟ್ ಏಡ್ ಬಾಕ್ಸು ಅದು ಭಾಳ ಮುಖ್ಯ ಅದ್ರ ಜೊತೆಗೆ ನಾನು ಆಗಲೇ ಪ್ರಾರಂಭದಲ್ಲಿ ಹೇಳ್ದಂಗೆ ಧನ್ವಂತರಿ ಮೂರ್ತಿ ಬರುತ್ತೆ ದರ್ಶನ ಮಾತ್ರೇನೆ ಆರೋಗ್ಯ ವೃದ್ಧಿ ನಾನು ಹೇಳಿದ್ದು ದರ್ಶನ ಮಹಾವಿಷ್ಣುವಿನ ದರ್ಶನ ಮಾಡ್ತೀರಾ ಧನ್ವಂತರಿ ಅಂತ ರೂಪದಲ್ಲಿ ನಮಸ್ಕಾರ ಮಾಡ್ತೀರಾ ದರ್ಶನ ಮಾತ್ರದಿಂದ ಆರೋಗ್ಯ ವೃದ್ಧಿ ಅದೇ ಮೂರ್ತಿ ನಿಮ್ಮ ಮನೆಗೆ ಬರ್ತಾ ಇದೆ ಪೂಜೆ ಮಾಡಿರುವಂಥ ಮೂರ್ತಿ ನಿಮ್ಮ ಮನೆಗೆ ಬರ್ತಾ ಇದೆ ಸ್ಪರ್ಶನ ಮಾತ್ರೇನ ಸಮಸ್ಯೆ ನಶ್ಯತಿ ಅಂದರೆ ಆರೋಗ್ಯ ಸಮಸ್ಯೆ ದೇವರನ್ನು ಮುಟ್ಟೋದ್ರಿಂದ ಹೊರಟೋಗುತ್ತೆ ಧನ್ವಂತರಿ ಮೂರ್ತಿನ ಸರಿ ನಿತ್ಯ ಅದನ್ನು ಕೈಂಕರ್ಯ ಮಾಡಿ ಹಾಲಭಿಷೇಕ ಮಾಡಿ ಹಾಲನ್ನು ಕುಡಿಯೋದು ಆ ಮೂರ್ತಿಯ ಜಪವನ್ನು ಮಾಡೋದ್ರಿಂದ ಒಳ್ಳೆಯ ಗಟ್ಟಿಯಾದ ಶರೀರ ಆರೋಗ್ಯ ಪ್ರಾಪ್ತಿಯಾಗಿ 100 ವರ್ಷ ಖಂಡಿತ ಬದುಕ್ತೀರ ಇವತ್ತು 60 ವರ್ಷದ ಮುದುಕ ಹಳ್ಳಿ ಕಡೆ ಹೋದರೆ ಕಬ್ಬನ್ನು ಜೋರಾಗಿ ಕಚ್ಚು ಅಗದು ತಿಂದು ಉಗಿತಾರೆ ಆದರೆ 15 ವರ್ಷದ ಯುವಕ ಅಥವಾ ಯುವತಿ ಅದನ್ನು ಕಚ್ಚಿದಾಗ ಹಲ್ಲು ಮುರಿದೋಗ್ತಾ ಇದೆ ಕಾರಣ ಏನಂತಂದರೆ ಅದನ್ನು ಆರೋಗ್ಯ ಅಂತ ಹೇಳ್ತೀವಿ ಹಿಂದಿನ ಕಾಲದಲ್ಲಿ ನಿಮ್ಮ ಮನೇಲಿತ್ತು ಫಸ್ಟ್ ಏಡ್ ಬಾಕ್ಸು ಈಗಿಲ್ಲ ಹುಡುಕಕ್ಕೆ ಹೋಗ್ಬೇಡಿ ಎಲ್ಲ ಕೆಮಿಕಲ್ಲು ಈಗ ಸಿಗ್ತಾ ಇದೆ ಅದ್ಭುತವಾದಂಥ ಒರಿಜಿನಲ್ ಆಯುರ್ವೇದಿಕ್ ಪ್ರಾಡಕ್ಟ್ಸು ಫಸ್ಟ್ ಏಡ್ ಕಿಟ್ ನಿಮ್ಮ ಮನೆಗೆ ಬರ್ತಾ ಇದೆ ನಂಬಿ ಉಪಯೋಗ ಮಾಡಿ ಫಸ್ಟ್ ಕ್ಲಾಸ್ ಆದಂಥ ಆರೋಗ್ಯವನ್ನು ನೀವು ಪಡ್ಕೊಳ್ಳಿ ಅದರಿಂದ ಖಂಡಿತ ನಿಮಗೆ ಉತ್ತಮವಾದಂಥ ಆರೋಗ್ಯ ಜೀವನ ಪ್ರಾಪ್ತಿಯಾಗಲಿ ಅಂತ ನಾನು ಕೂಡ ಪ್ರಾರ್ಥನೆ ಮಾಡ್ತೀನಿ ಒಂದು ವಿಶೇಷವಾದ ಪದ್ಧತಿ ನಾನು ಕಾರ್ಯಕ್ರಮ ನಡೆಸ್ಕೊಡ್ಲಿಕ್ಕೆ ಬಂದಂಥ ಗುರುಸ್ಥಾನದಲ್ಲಿದ್ದರೂ ಕೂಡ ಈ ಮಾಡ್ತಾ ಇರತಕ್ಕಂಥ ಲೋಕ ಕಲ್ಯಾಣದ ಕಾರ್ಯಕ್ರಮ ನೋಡಿ ಭಾಳ ಮನಸ್ಸಿಗೆ ಸಂತೋಷ ಉಂಟಾಗಿ ಈ ಒಂದು ಪೂಜಾ ಕೈಂಕರ್ಯಕ್ಕೆ ಸಂಬಂಧಪಟ್ಟಂಥ ಸಂಕಲ್ಪಕ್ಕೆ ನಾನು ನನ್ನ ಕುಟುಂಬದ ಹೆಸರುಗಳನ್ನು ಕೊಡ್ತಾ ಇದ್ದೀನಿ ನೀವು ನಿಮ್ಮ ಕುಟುಂಬದ ಹೆಸರು ನಿಮ್ಮ ಹೆಸರು ಕೊಟ್ಟು ಆರೋಗ್ಯವನ್ನು ವೃದ್ಧಿ ಮಾಡ್ಕೊಳ್ಳಿ ಫಸ್ಟ್ ಏಡ್ ಬಾಕ್ಸ್ ಮನೆ ಇಟ್ಕೊಂಡು ಧನ್ವಂತರಿ ಪೂಜೆಯನ್ನು ಮಾಡಿ ಖಂಡಿತ ನಿಮಗೆ ಒಳ್ಳೆಯ ಅಭಿವೃದ್ಧಿ ಆಗುತ್ತೆ ಅಂತ ಭಾಳ ಸ್ಪಷ್ಟವಾಗಿ ಈ ಮೂಲಕ ನಾನು ತಿಳಿಸ್ಬೋದಾಗುತ್ತೆ ಗುರುಗಳೇ ಕಾರ್ಯಕ್ರಮಕ್ಕೆ ಆಗಮಿಸಿ ಇಷ್ಟೆಲ್ಲ ಉಪಯುಕ್ತಕರವಾದಂಥ ಮಾಹಿತಿಯನ್ನು ತಿಳಿಸ್ಕೊಟ್ರಿ ಪೌರಾಣಿಕ ಹಿನ್ನೆಲೆಯಿಂದ ಹಿಡಿದು ಎಲ್ಲ ಶ್ರೀಸಾಮಾನ್ಯರಿಗೂ ಉತ್ತಮವಾಗುವಂಥ ಈ ಒಂದು ಮಹಾಸಂಕಲ್ಪದಲ್ಲಿ ನಾವು ಯಾಕೆ ಪಾಲ್ಗೊಳ್ಳಬೇಕು ಎಲ್ಲ ಒಂದು ವಿಶೇಷ ಮಾಹಿತಿಯನ್ನು ಮಾರ್ಗದರ್ಶನದೊಂದಿಗೆ ಸಲಹೆ ಸೂತ್ರಗಳೊಂದಿಗೆ ನೀವು ವಿಶ್ಲೇಷಣೆ ಮಾಡಿ ತಿಳಿಸ್ಕೊಟ್ಟಿದ್ದೀರಾ ಈ ಎಲ್ಲ ಮಾಹಿತಿಗಾಗಿ ತುಂಬ ಹೃದಯದ ಧನ್ಯವಾದಗಳು ಒಳ್ಳೆಯದಾಗಲಿಮ್ಮ ಸರ್ವೇ ಜನಾ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು